ಅಗಡಿಯ ಸಾಧುಗಳು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಶ್ರೀನಿವಾಸ ಎಂಬ ಹೆಸರಿನಲ್ಲಿ ಕಾವ್ಯನಾಮದಲ್ಲಿ ಅವರು ಕಥನ ಕವನಗಳನ್ನು ಬರೆದಿದ್ದಾರೆ. ಅವ್ರು ಒಳ್ಳೆ ಕಥೆಗಾರರು ಅಂತ ಕೇಳಿದೀವಿ ನಾವು. ಕಥೆಯನ್ನ ಹೇಳೋದೇ ಅವರ ಬದುಕಿನ ಮುಖ್ಯವಾದ ಸೂತ್ರ. ಆದ್ರೆ ಕಥನ ಕವನಗಳು ಇದೆಯಲ್ಲ, ಪದ್ಯದಲ್ಲಿ ಅದನ್ನ ಬರೆಯೋದಿದೆಯಲ್ಲ, ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ನವರಾತ್ರಿ ಅಂತ ಒಂದು ಸಂಕಲ್ಲ ಇದೆ ಅವರದ್ದು, ಕಥನ ಕವನಗಳದ್ದು. ಇದು ಬಹಳ ಚೆನ್ನಾಗಿದೆ. ಇದು ಏನಂದ್ರೆ, ಚಾಸರ್ ಅಂತ ಒಬ್ಬ ಇಂಗ್ಲಿಷ್ ಕವಿ ಕ್ರಿಸ್ತನ ಒಂದು ಪ್ರದೇಶಕ್ಕೆ ಯಾತ್ರೆ ಹೊರಟಾಗ ಎಲ್ಲ ತಮ್ಮ ಗುಂಪನ್ನು ಸೇರಿಸ್ಕೊಂಡು ಅವ್ರು ನಡ್ಕೊಂಡು ಹೋಗ್ತಾರೆ. ಹೋಗುವಾಗ ಏನೇನೋ ಹಾಡ್ತಾನೆ, ಇನ್ನೊಬ್ಬ ಇರ್ತಾನೆ, ಎಲ್ರು ಅವರು ಸೇರ್ಕೊಂಡು ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ನೀವು ಮಾಡ್ಕೊಂಡು ಹೋಗ್ತಾರೆ ಅವ್ರು. ಹಾಗೆ ಹೋಗಿ ಬಂದ್ರು ಅಂತ ಕಥೆ ಬರ್ತದೆ ಚಾಸರ್. ಆದ್ರೆ ಮಾಸ್ತಿಯವ್ರು ಏನ್ ಮಾಡಿದಾರೆ, ಅದನ್ನ ನವರಾತ್ರಿಯಿಂದ ಮಾಡಿ. ಮೈಸೂರಿನಲ್ಲಿ ನವರಾತ್ರಿ ಹಬ್ಬ ನಡೆಯುತ್ತೆ, ಇಡೀ ದೇಶದಲ್ಲೇ ನಡೆಯುತ್ತೆ, ಆದ್ರೆ ಮೈಸೂರಿನಲ್ಲಿ ಮಹಾರಾಜರಿರೋದ್ರಿಂದ ನವರಾತ್ರಿಗೆ ಹೆಚ್ಚು ಬೆಲೆ ಇದೆ. ಅದ್ರಲ್ಲಿ ನಮ್ ಸರ್ಕಾರ ಆಗ ನವರಾತ್ರಿಗೆ ರಜಾನು ಕೊಟ್ಟಿರುತ್ತೆ, ಅದರಿಂದ ಅಲ್ಲೆಲ್ಲ ಸೇರ್ತಾರೆ. ಮಾಸ್ತಿಯವರು ಅಲ್ಲಿಗೆ ಹೋಗ್ತಾರೆ, ಅದನ್ನ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಮಾಸ್ತಿ, ಎಸ್ ವಿ ರಂಗಣ್ಣವರು ಮತ್ತೆ ಅವರ ಸ್ನೇಹಿತರು ಬೇಕಾದಷ್ಟು ಜನ ಸೇರ್ತಾರೆ ಅದರಲ್ಲಿ. ಅವರ ಸಮಕಾಲೀನರು ಈಗ ಡಿ ವಿ ಗುಂಡಪ್ಪನವರು, ಜಿ ಪಿ ರಾಜರಾಮ್ ಅವರು, ವಿ ಸೀತಾರಾಮಯ್ಯ ಅವರು, ಹೀಗೆ ಆರಂಭದ ಕಾಲದ ಪ್ರಸಿದ್ಧ ಸಾಹಿತಿಗಳೆಲ್ಲ ಇಲ್ಲಿ ಬರ್ತಾರೆ. ಏನು ಅಂದ್ರೆ, ಸಭೆ ಸೇರಿಸೋದು, ನಿತ್ಯ ಒಬ್ಬೊಬ್ರು ಮಾತಾಡೋದು, ಒಂದು ಪದ್ಯ ಬರೆಯೋದು ಅಥವಾ ಕತೆ ಹೇಳೋದು, ಏನೋ ಒಂದು ಒಟ್ಟಿನಲ್ಲಿ ಅವ್ರಿಗೆ ಕೆಲಸ ಅದ. ಅವತ್ತು ಹೀಗೆ ಒಬ್ಬೊಬ್ರು ನನ್ನ ಕತೆ ಹೇಳ್ಬೇಕು ಅಂತ ತೀರ್ಮಾನ ಆಗುತ್ತೆ. ಅದರಲ್ಲಿ ಟಿ ಎಸ್ ವೆಂಕಣ್ಣಯ್ಯ ಅಂತ, ತಳುಕಿನ ವೆಂಕಣ್ಣಯ್ಯ ಅಂತ ಬಹಳ ಶ್ರೇಷ್ಠ ಸಾಹಿತಿಗಳವರು, ಹೊಸಗನ್ನಡದ ನಿರ್ಮಾಪಕರಲ್ಲೇ ಹೇಳ್ಬೋದು ಅದನ್ನ, ಅಂತ ದೊಡ್ಡ ವ್ಯಕ್ತಿ, ಅವ್ರು ಕತೆ ಹೇಳ್ತಾರೆ. ವೆಂಕಣ್ಣಯ್ಯ ಅವ್ರು ಹೇಳೋದು, ಮಾಸ್ತಿಯವರೇ ಬರೆದಿರೋದು ಅದನ್ನ, ನವರಾತ್ರಿಯಲ್ಲಿ ತಾವೇ ಬರೆದಿರೋದು. ಆದ್ರೆ ಅವರೆಲ್ಲ ಹೇಳಿದ್ರು ಅಂತ ಹೇಳ್ತಾರೆ, ಅಂತ ರಾಜರತ್ನಂ ಹೇಳದಂಗೆ, ಡಿ ವಿ ಜಿಯವರು ಹೇಳಿದಂತೆ, ವಿ ಸೀತಾರಾಮಯ್ಯ ಹೇಳಿದಂತೆ ಅಂತೆಲ್ಲ ಮಾಡ್ತಾರಲ್ಲ. ಅದ್ರಲ್ಲಿ ಒಂದು ವೆಂಕಣ್ಣನವರು ಹೇಳಿದಂತೆ ಇವ್ರು ಬರೆದಿರೋದು. ಅಷ್ಟೇ ಅಲ್ಲದೆ ಅದ್ರಲ್ಲಿ ಇನ್ನೊಂದು ಅಂಶ ಇದೆ, ವೆಂಕಣ್ಣನವರಿಗೆ ಶೇಷಾಚಲ ಸಾಧುಗಳು ಬಹಳ ಪರಿಚಿತರು, ಯಾವಾಗ್ಲೂ ಹೋಗ್ತಾ ಇದ್ರು ಅವರಿಗೆ, ಅವ್ರ ಒಳಗೆ. ಮಾಸ್ತಿಯವರಿಗೆ ವೆಂಕಣ್ಣನವರು ಅಗಡಿ ಸಾಧುಗಳ ಕಥೆಯನ್ನು ಹೇಳಿದ್ರು ತುಂಬಾ. ಆದ್ರಿಂದ ಆ ಕಥೆಗೆ ಒಂದಿಷ್ಟು ಬೆಲೆ ಇದೆ. ಅದನ್ನ ಅವ್ರು ಬರೆದಿರೋ ರೀತಿಲೇ ಓದಿದ್ರೆ ನಾನು ಹೆಚ್ಚು ವಿವರಣೆ ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಮಾಸ್ತಿಯವರ ಶೈಲಿ ಇದೆಯಲ್ಲ, ಅದು ಹೂವೆತ್ತಿದಷ್ಟು ಸರಳ, ಕಾವ್ಯಮಯವಾದರೂ ಕೂಡ ಎಲ್ಲರಿಗೂ ಅರ್ಥವಾಗುವಂತಹ ಒಂದು ಒಕ್ಕಣೆ ಇರುತ್ತೆ ಅದರಲ್ಲಿ, ಕಥನ ಇರುತ್ತೆ ಅದರಲ್ಲಿ, ಜೀವಂತಿಕೆ ಇರುತ್ತೆ. ಅಗಡಿಯ ಸಾಧುಗಳ ಬಗ್ಗೆ ಬರೀಬೇಕಾರೆ ಬಹಳ ದೊಡ್ಡ ವ್ಯಕ್ತಿಯವರು ಅಗಡಿ ಸಾಧುಗಳು, ಅದ್ರ ತೀರಾ ಸಾಮಾನ್ಯರದ್ದೇ ಬದುಕಿದ್ರು, ನೋಡೋದಕ್ಕೆ ಏನು ಗೊತ್ತಾಗೋದಿಲ್ಲ ಆಗಿರ್ತಾರೆ. ಅದನ್ನ ನನ್ನ ಜೀವನವ ಅತಿದ್ದಿದ ಒಬ್ಬ ಹಿರಿಯವರು ನಮ್ಮ ಅಗಡಿಯ ಸಾಧುಗಳು. ನೋಡಿ, ಇದು ಏನರ್ಥ ಹೇಳ್ಬೇಕಾಗಿಲ್ಲ. ನನ್ನ ಜೀವನವ ಅತಿದ್ದಿದ ಒಬ್ಬ ಹಿರಿಯವರು ನಮ್ಮ ಅಗಡಿಯ ಸಾಧುಗಳು. ನೋಡಿ ಅರ್ಥ, ವೆಂಕಣ್ಣಯ್ಯನವರು ತುಂಬಾ ಪ್ರಭಾವಿತರಾಗಿದ್ದು ಅನೇಕರ ಬಗ್ಗೆ, ಆದ ಮುಖ್ಯವಾದವರು ಅಂತಂದ್ರೆ ಅಗಡಿಯ ಸಾಧುಗಳು. ಅಲ್ಲಿಗೆ ಹೋಗ್ತಾ ಇದ್ರು ವೆಂಕಣ್ಣಯ್ಯನವರು, ಆಗಾಗ ರಜೆ ಸಿಕ್ಕದಾಗೆಲ್ಲ ಹೋಗ್ತಾ ಇದ್ರು, ಬಿಡುವಾದಾಗೆಲ್ಲ ಹೋಗ್ತಾ ಇದ್ರು. ನನ್ನ ಜೀವನವ ತಿದ್ದಿದ ಒಬ್ಬ ಹಿರಿಯವರು ನಮ್ಮ ಅಗಡಿಯ ಸಾಧುಗಳು. ಹರಿಹರವ ದಾಟಿ ಹುಬ್ಬಳ್ಳಿಯ ಕುರಿತು ಹೊರಟದು ರೈಲು, ಮಧ್ಯದಲ್ಲಿ ಹಾವೇರಿ ಎಂಬೊಂದು ನೆಲೆಯೇ ಮುಟ್ಟುವುದಲ್ಲದೆ, ಅದು ಗೊತ್ತಿದೆ ನಮಗೆ, ಹಾವೇರಿ ಧಾರವಾಡಕ್ಕೆ ಹೋಗೋ ದಾರಿ ಸಿಗುವಂತದ್ದು ಈ ನಗರ. ಹಾವೇರಿ ಎಂಬುದು ನೆಲೆಯೇ ಮುಟ್ಟುವುದಲ್ಲದೆ, ಅಲ್ಲಿ ಇಳಿಬೇಕು. ಹಾವೇರಿಯಿಂದ ಒಂದೊಂದೂವರೆ ಹರಿದಾರಿ ನಡೆಯೇ, ಹರಿದಾರಿ ಅಂದ್ರೆ ಸುಮಾರು 3 ಮೈಲಿ ಇಟ್ಕೊಳ್ಬಹುದು, 5 ಕಿಲೋಮೀಟರ್ ಇಟ್ಕೊಳ್ಬಹುದು. ಒಂದೂವರೆ ಅಂದ್ರೆ 8 ಮೈಲಿ ಹೋದ್ರೆ ಹರಿದಾರಿ ನಡೆಯೇ ಅಗಡಿ ಗ್ರಾಮ ಸಿಕ್ಕುವುದು. ಅಗಡಿ ಅಂತ ಊರಿನ ಹೆಸರು. ಅಗಡಿಯಲ್ಲಿ ಆನಂದವನ ಎಂಬ ಹೆಸರಿನ ಆಶ್ರಮ ಇದೆ. ನಾನು ನೋಡಿದ್ದೀನಿ ಅದನ್ನ, ಅನೇಕರು ಪ್ರವಾಸ ನೋಡೋರೆಲ್ಲ ಹೋಗ್ತಾ ಇರ್ತಾರೆ. ಆನಂದವನ ಎಂಬ ಹೆಸರ ಆಶ್ರಮ ಇದು. ಅದುವೇ ನಮ್ಮ ಈ ಶೇಷಾಚಲ ಮಹಾರಾಜ ಗುರುವರೇಣ್ಯರ ತಪದ ತಾಣ. ಇದು ಅಗಡಿ ಅನ್ನೋದು, ಅಲ್ಲಿ ಆನಂದಾಶ್ರಮ ಅನ್ನೋದು. ಈಗ ಹೇಳ್ತಾ ಇದ್ದೀನಲ್ಲ ಕಥೆನ, ಶೇಷಾಚಲ ಮಹಾರಾಜರು ಗುರುವರೇಣ್ಯರು, ಶೇಷಾಚಲ ಗುರುಗಳು ಅವಧೂತರು, ಅವರ ತಪದ ತಾಣ ಅಂದ್ರೆ ಅವರು ತಪಸ್ಸು ಮಾಡ್ತಾ ಇದ್ದ ಜಾಗ ಇದು. ಅಂದ್ರೆ ತಪಸ್ಸು ಅಂದ್ರೆ ಇಲ್ಲಿ ಅಲ್ಲಿ ಇರ್ತಾ ಇದ್ರು, ಅಲ್ಲಿ ಬದುಕನ್ನು ತಿಂತಾ ಇದ್ರು, ಅನೇಕರಿಗೆ ಮಾರ್ಗದರ್ಶಕರಾಗಿದ್ರು. ಈಗಲೂ ಅಲ್ಲಿ ಅವರ ಭಕ್ತರ ಪರಂಪರೆ ಅವರ ಹೆಸರಿಂದ ಧರ್ಮವನ್ನು ನಡೆಸುತ್ತಿದೆ. ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ಇನ್ನೂ ಆಶ್ರಮ ಇದೆ, ಆ ಆಶ್ರಮ ಕೈಗೊಂಡ ಕಾರ್ಯಗಳಲ್ಲಿ ಮುಖ್ಯವಾದ ಪ್ರೆಸ್ ಒಂದು ದೊಡ್ಡ ಮುದ್ರಣ ಇಟ್ಟು ಇಡೀ ಕರ್ನಾಟಕಕ್ಕೆ
ಪುಸ್ತಕಗಳನ್ನ ಹಂಚ್ತಾ ಇದ್ರು ಅವರು. ಆದರೂ ಬಹಳ ಮುಖ್ಯವಾಗಿ ಹಲವರು ವೆಂಕಟರಾಯ ಪುಸ್ತಕಗಳನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಿದ್ದು. ಅವರ ಭಕ್ತರ ಪರಂಪರೆ ಅವರ ಹೆಸರಿಂದ ಧರ್ಮವನ್ನು ನಡೆಸುತ್ತಿದೆ. ಅಲ್ಲಿ ಒಂದ್ಸರಿ ನಾನು ಹೋಗಿದ್ದೆ ಅಲ್ಲಿಗೆ, ಅಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅವರು. ಮತ್ತೆ ಛತ್ರಿ ಯಾರು ಹೋದ್ರು ಊಟ ಹಾಕ್ತಾರೆ. ನಾನು ಕಾಣುವ ದಿನಕ್ಕೆ ನಮ್ಮ ಸಾಧುಗಳು ವೃದ್ಧರು. ವೆಂಕಣ್ಣಯ್ಯನವರೇ ತೀರ್ಕೊಂಡು 100 ವರ್ಷದ ಮೇಲೆ ಆಯ್ತು, 125 ವರ್ಷ ಆಗ್ತಾ ಬಂತು. ಅವ್ರು ಹೇಳ್ತಾರೆ, ನಾನು ಕಾಣುವ ದಿವಸಕ್ಕೆ ನಮ್ಮ ಸಾಧುಗಳು ವೃದ್ಧರು, ಇವ್ರಿಗಿನ ದೊಡ್ಡವರಂತೆ, ವೃದ್ಧರಾದರೆಯೂ ಬ್ರಹ್ಮನಿಷ್ಠೆಯಲ್ಲಿ ಸಿದ್ಧಿಸಿದ ತೇಜಸ್ವಿತೆಯ ಮೂರ್ತಿ. ಮಾತ್ರ ವಯಸ್ಸು ಜಾಸ್ತಿ ಆಗಿದ್ರು ಕೂಡ ಬ್ರಹ್ಮನಿಷ್ಠೆಯಲ್ಲಿ ಸಿದ್ಧಿಸಿದ ತೇಜಸ್ವಿತೆಯ ಮೂರ್ತಿ. ತುಂಬಾ ವ್ಯಾಯಾಮ ಪಟುಗಳಾದವ್ರಿಗೆ, ತುಂಬಾ ಚೆನ್ನಾಗಿರೋರಿಗೆ ಎಷ್ಟನೇ ವಯಸ್ಸಲ್ಲೂ ಜೋರಾಗಿ ಇರ್ತಾರೆ. ಪರಿಣತ ವಯೋಮಾನ ಅವರ ಮುಖದಲ್ಲಿ ಶಾಂತಿ ಗಾಂಭೀರ್ಯವನ್ನು ತಂದು ನಿಲ್ಲಿಸಿತು. ಹೊರತಾಗಿ ಏನಂದ್ರೆ, ಪರಿಣತ ವಯೋಮಾನ ತುಂಬು ವಯಸ್ಸು ಅವರ ಮುಖದಲ್ಲಿ ಶಾಂತಿ ಗಾಂಭೀರ್ಯವನ್ನು ತಂದು ನಿಲ್ಲಿಸಿತು ಹೊರತಾಗಿ ಅದರ ಕಳೆಯನ್ನು ಒಂದು ಕಣ ಮಾತ್ರವೂ ಕಡಿಮೆ ಮಾಡಲೇಬೇಕಿತ್ತು. ಅಂದ್ರೆ ಅವರು 28 ವರ್ಷದ ತರುಣರಾಗಿದ್ದಾಗ ಏನ್ ಕಳೆ ಇತ್ತು ಅವ್ರ ಮುಖದಲ್ಲಿ, ಈಗ 60-70 ಕೂಡ ಅದೇ ಕಳೆ ಅವ್ರ ಮುಖದ ಮೇಲೆ ಇತ್ತು ಅದಂತ. ಯಾಕಂದ್ರೆ ಅದು ಯೋಗದಿಂದ ಬಂದಂತಹ ದೇಹ, ಆದರೆ ಮನೋಯೋಗದಿಂದ ಬಂದಂತದ್ದು ಮನಸ್ಸು. ಆ ದೇಹ ಒಳ್ಳೆ ಪ್ರಾಕೃತಿಕವಾಗಿ ಚೆನ್ನಾಗಿದ್ರು ಅವರು. ಅದರ ಕಳೆಯನ್ನು ಒಂದು ಕಣ ಮಾತ್ರವೂ ಕಡಿಮೆ ಮಾಡದೆ ಇತ್ತು. ಸಾಧುಗಳು ಗುರುಪದಕ್ಕೆ ಎಂದು ಎಂತು ಏರಿದರು ಇದನ್ನು ನಾನು ಅರಿಯೆ. ಇವರು ಚರಿತ್ರೆ ಎಲ್ಲ ಹೇಳಕ್ ಹೋಗೋದಿಲ್ಲ ನಾನು, ಅವ್ರು ಯಾವಾಗಲೂ ಬಂದ್ರು ಅಂತ ಗೊತ್ತಿಲ್ಲ. ಬಹು ಹಿಂದೆಯೇ ಇವರೊಂದು ಸೌಜನ್ಯ ಆಚಾರ ಸೌಶೀಲ್ಯವನ್ನು ಕಂಡು, ಬಹಳ ಹಿಂದೆನೆ ಇವರ ಒಂದು ಸೌಜನ್ಯ ನಡವಳಿಕೆ ಆಚಾರ ಸೌಶೀಲ್ಯ ಇವಳನ್ನು ಕಂಡು ನಮ್ಮ ಜನ ಈ ಮಹಾತ್ಮರು ಶ್ರೀ ಚಿದಂಬರನ ಪರಾವತಾರ ಎಂದರು. ಕನ್ನಡ ನಾಡ ಉತ್ತರ ಪ್ರಾಂತದಲ್ಲಿ ಶ್ರೀ ಚಿದಂಬರ ಎಂಬ ಗುರು, ಉತ್ತರ ಕರ್ನಾಟಕದಲ್ಲಿ ಶ್ರೀ ಚಿದಂಬರ ಎಂಬ ಒಬ್ಬರು ಗುರು, ಹಿಂದೆ ಧರ್ಮದಲ್ಲಿ ನಡೆದು ಮಂದಿಯ ನಡೆಸಿ ಮಹಿಮೆಯನ್ನು ಮೆರೆದರಪ್ಪುದು ಅಪ್ಪುದೇ ಮೆರೆದರು ಮೆರೆದಷ್ಟೇನೆ. ನಮ್ಮ ಸಾಧುಗಳು ತಾವು ಇಂತಿಂಥವರು ಎಂದು ಎಂದಾದರೂ ಹೇಳಿಕೊಂಡವರಲ್ಲ. ಅವೆದೂತರ ಲಕ್ಷಣನೇ ಅದು, ತಮ್ಮ ಮಹಿಮೆಯನ್ನು ಕೊಚ್ಚಿಕೊಳ್ಳೋದಿಲ್ಲ. ಇನ್ ಕೆಲವರು ಇಲ್ಲಿ ಇಲ್ಲೇ ಬರೋ ಸ್ವಾಮಿಗಳು ಬರ್ತಾರೆ, ಅವ್ರದ್ದು ಹೇಳ್ತೀನಿ. ಕಾಶಿಯಲ್ಲಿ ಒಬ್ರು ಇದ್ದಂತೆ ಅವ್ರಿಗೆ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಿರುತ್ತೆ ಜನ, ಆತರ ವೈಭವದಿಂದ ಬರ್ತಾ ಇದ್ರು. ಹೆಜ್ಜೆ ಒಂದ್ ಹೆಜ್ಜೆ ಆಯ್ತು ಇಷ್ಟು ಜನ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಳ್ತಾರೆ ಅವ್ರು. ಯಾರಂತ ನಿಮ್ಗೆ ಗೊತ್ತಿದ್ದು, ಪ್ರಸಿದ್ಧ ಸ್ವಾಮಿಗಳು ಇದ್ದಾರೆ, ನಾನು ಇಲ್ಲ ಅನ್ನೋದಿಲ್ಲ. ಅವ್ರ ಬಗ್ಗೆ ಅಗೌರವನೂ ಇಲ್ಲ ಯಾರ್ದು. ಬಹಳ ದೊಡ್ಡ ದೊಡ್ಡ ಮಠಗಳಿವೆ, ಉದಾಹರಣೆಗೆ ಶೃಂಗೇರಿ ಮಠ ಆಗ್ಲಿ, ಮಾದ್ದು ಮಠ ಆಗ್ಲಿ, ರಾಮಾನುಜ ಮಠ ಆಗ್ಲಿ, ಪೆರಂಬುದೂರಿನಲ್ಲಿ ಹಾಗೆ ಅಲ್ಲೆಲ್ಲ ಬಹಳ ವ್ಯಕ್ತಿಗಳು ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದಾರೆ. ನಮ್ಮ ಸಾಧುಗಳು ಇಂಥವರು ಎಂದು ಎಂದಾದರೂ ಹೇಳಿಕೊಂಡವರಲ್ಲ. ಎಂದಾದರೂ ಅವರು ಮಹಿಮೆಯನ್ನು ಮೆರೆದರೋ ಬಿಟ್ಟರೋ ನಾನು ಅದನ್ನು ಅರಿಯೆ. ಅವ್ರು ತಮ್ಮ ಪವಾಡವನ್ನ ತೋರಿಸ್ಕೊಟ್ಟಿದ್ದಾಗ್ಲಿ, ತಾವು ಬಹಳ ದೊಡ್ಡವರು ಅನ್ನೋದು ಎಲ್ಲರಿಗೂ ಗೊತ್ತಾಗುವಂಗೆ ಮಾಡಿದ್ದಾಗ್ಲಿ, ಅದ್ ಮಾಡಿದ್ರು ಏನು ನಂಗೆ ಗೊತ್ತಿಲ್ಲ, ನಾನು ಅರಿಯೆ. ನಾನು ಕಾಲೇಜಿನಲ್ಲಿ ಓದುತ್ತಿದ್ದ ದಿವಸದಲ್ಲಿ ತೀನಂಶ್ರೀ ಅವ್ರಿಗೆ ಗುರುಗಳಾಗಿದ್ದಂತಹ ವೆಂಕಣ್ಣಯ್ಯನವರು, ಅವ್ರು ಕಾಲೇಜಿಗೆ ಹೋಗ್ತಾ ಇದ್ದಾಗ, ಅವ್ರು ಆಮೇಲೆ ಹೋಗಿ ಮಡ್ರಾಸ್ಗೆ ಹೋಗಿ ಅಲ್ಲಿದ್ದ, ಮತ್ತೆ ಬೆಂಗಳೂರು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಇದ್ದು ಇಲ್ಲೆಲ್ಲ ಸುತ್ತಿ ಕೊನೆಗೆ ಪ್ರೊಫೆಸರ್ ಆಗಿ ಇಲ್ಲಿಗೆ ಬಂದ್ರು ಮೈಸೂರು ಯೂನಿವರ್ಸಿಟಿಗೆ. ಆಗ ಅವ್ರು ಇನ್ನೂ ಸ್ಟೂಡೆಂಟ್ ಆಗಿದ್ದಾಗ ಅವ್ರು ಹೇಳ್ತಾ ಇದ್ದಾರೆ, ನಾನು ಕಾಲೇಜಲ್ಲಿ ಓದುತ್ತಿದ್ದ ದಿವಸದಲ್ಲಿ ಒಂದು ಬೇಸಿಗೆಯ ಬಿಡುವಲ್ಲಿ, ಒಂದು ಬೇಸಿಗೆ ಬಿಡುವಿನಲ್ಲಿ ಊರ ಸಾರಿರಲು ಇವರದ್ದು ತಳುಕು ಅಲ್ವೇ, ಚಿತ್ರದುರ್ಗ ಜಿಲ್ಲೆಯಲ್ಲಿ ತಳುಕು ಅಂತ ಒಂದು ಊರಿದೆ ವೆಂಕಣ್ಣಯ್ಯನವರದು, ಆ ತಳುಕಿಗೆ ನಾನು ಹೋಗಿದ್ದಾಗ ಒಂದು ಬೇಸಿಗೆಯ ಬಿಡುವಿನಲ್ಲಿ ಊರ ಸಾರಿರಲು ಗುರುಗಳು ಆ ದಶೆಗೆ ಬಂದಿದ್ದರು ಎಂದು ಕೇಳಿದೆ. ಶೇಷಾಚಲ ಮಹಾರಾಜರು ಅಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದೆ. ಬರಿದೇ ಚಪಲಕ್ಕೆ ಅವರ ನೋಡ ಮನ ಮಾಡಿದೆನು. ವೆಂಕಣ್ಣಯ್ಯನವರಿಗೆ ಹಾಗೆ ಹುಡುಕ್ಬೇಕು, ಸನ್ಯಾಸಿಗಳನ್ನ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸೇ ಇರಲಿಲ್ಲ. ಅವ್ರ ಪ್ರವೃತ್ತಿಯಲ್ಲ, ಅವರು ಒಂಥರ ಸನ್ಯಾಸಿನೇ ವೆಂಕಣ್ಣಯ್ಯನವರು, ಅಷ್ಟು ದೊಡ್ಡವರೇನೆ. ಆದ್ರೆ ತಾವಾಗೆ ಹೋಗಿ ನಕಡೆ ಆಶ್ರಮದಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕು ಇರ್ಬೇಕು ಅನ್ನೋ ಬುದ್ಧಿ ಇಲ್ಲ. ಇನ್ನು ಹುಡುಗ ಅವಾಗ ಬರಿದೇ ಚಪಲಕ್ಕೆ ಅವ್ರು ಬಂದಿದಾರಲ್ಲ ನೋಡ್ಕೊಂಡ್ಬರೋಣ ಅಂತ ಅಷ್ಟೇ, ಯಾರೋ ಬರ್ತೀರಾ ಅಂತ ಕೇಳಿದ್ರೆ ಹೋಗೋಣ ಅನ್ನೋದಿಲ್ವೇ, ಆತರ ಮನಸ್ಸು ಮಾಡಿದೆ. ಮೊದಲ ನೋಟಕ್ಕೆ ಸಾಧುಗಳು ಯಾವ ಗುರು ಇವರು ಸಾಕು ಬಿಡು ಎಂಬಂತೆ ಕಾಣುವರು. ನೋಡೋರಿಗೆ ಯಾವ ಬಹಳ ಸಾಮಾನ್ಯ ಮನುಷ್ಯ ಅಂತ ಕಾಣ್ತಾರೆ. ಮೊದಲ ನೋಟಕ್ಕೆ ಮೇಲ್ನೋಟಕ್ಕೆ ಯಾವಾಗಲೂ ಕೂಡ ಮತ್ತೆ ಮತ್ತೆ ಪರೀಕ್ಷೆ ಮಾಡಬೇಕು. ನಿಮಗೆ ಯಾವುದು ಮೊದಲನೇ ನೋಟ ಗೊತ್ತಾಗೋದಿಲ್ಲ, ಮಳೆ ಕೂಡ ಜೋ ಬಿದ್ದಾಗ ನೆಲ ನುಂಕೊಂಡ್ಬಿಡೋದು ಅದನ್ನ, ಆಮೇಲೆ ಮಳೆ ಗೊತ್ತಾಗೋದು. ಮೊದಲ ನೋಟಕ್ಕೆ ಸಾಧುಗಳು ಯಾವ ಗುರು ಇವರು ಸಾಕು ಬಿಡು ಎಂಬಂತೆ ಕಾಣುವರು. ಯಾವನೊಬ್ಬ
ಅಂತ ಅನ್ಸುತ್ತೆ. ಬಂದವರು ಬಳಿ ಸಾರಿ ಹತ್ರಕ್ ಬಂದು ಪ್ರಣತಿ ಗೈಯುವ ಮುನ್ನ ಸ್ವಾಮಿಗಳನ್ನ ನೋಡ್ಬೇಕು ಅಂತ ಬಂದವರು ಅವ್ರ ಹತ್ರ ಬಂದು ನಮಸ್ಕಾರ ಮಾಡ್ಬೇಕು ಅಂತ ಅನ್ನೋಷ್ಟರೊಳಗಿಡದೆ ಇವ್ರ ತಕ್ಷಣ ಇವರೇ ಮುಂದೆ ಬಂದು ಸ್ವಾಮಿಗಳು ತಾವಾಗಿ ಮುಂಚೆಯೇ ಕೈ ಮುಗಿದು ಹೇಳ್ತಾರೆ, ಬನ್ನಿ ರಾಯರೇ ಬನ್ನಿ, ಬನ್ನಿ ಶಾಸ್ತ್ರಿಗಳೇ ಬನ್ನಿ, ಬನ್ನಿ ದೀಕ್ಷಿತರೇ ಯಾರು ಬರ್ತಾರೆ ನೋಡ್ಕೊಂಡು ಬನ್ನಿ ಶಾಸ್ತ್ರಿಗಳೇ, ಬನ್ನಿ ರಾಯರೇ ದೀಕ್ಷಿತರೇ ಎಂಬಂತೆ ಹೇಳ್ತಾರೆ, ಬನ್ನಿ ಬನ್ನಿ ಅಂತಾರೆ. ಆಗ ಏನ್ ಬದಲಾವಣೆ ಆಗ್ಬಿಡುತ್ತೆ ನಮ್ಮಲ್ಲಿ, ನುಡಿಯ ಯಾವುದೋ ಮಾಯೆಯೊಂದಂದ ಇವರನ್ನು ನಿಮ್ಮ ಆತ್ಮೀಯರು ಎಂಬಂತೆ ಮಾಡುವುದು. ಇನ್ನು ಹೆಚ್ಚು ಕೇಳೇ ಇಲ್ಲ ಇನ್ನಲ್ಲಿ, ಯಾರು ನೋಡಿದ ಕೂಡ್ಲೇನೆ ನಿಮ್ ಮನಸ್ಸಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ. ಅರೆ ನಾನು ನೋಡಿ ಇವ್ರು ನೋಡ್ಬೇಕು ಒದ್ಬಿಡ್ಬೇಕು ಮಾತಾಡಿಸ್ಬೇಕು ಅನ್ಸ್ಬಿಡುತ್ತೆ, ಇವರು ಆತ್ಮೀಯರು. ಅದಕ್ಕೆ ಬಸವಣ್ಣ ಹೇಳುದು, ಇವನಾರವ ಎನಿಸಿದಿರಯ್ಯ, ಇವನಮ್ಮವ ಎನಿಸಯ್ಯ ಅನ್ಸ್ಕೊಳ್ಳೋರು. ಅವ್ರ ಬಗ್ಗೆ ಏನೋ ಒಳ್ಳೆ ಹೊರಗಡೆ ಇದಿರ್ಲಿ, ಅವ್ರನ್ನ ನೋಡಿದ ಕೂಡ್ಲೇನೆ ನೀವು ನಮಸ್ಕಾರ ಮಾಡಕ್ ಮುಂಚೆ ಅವರೇ ಬಂದು ನಮಸ್ಕಾರ ಮಾಡಿ ಕೈ ಮುಗಿದು ಬನ್ನಿ ಬನ್ನಿ ಅಂತ ಹೇಳಿ ಕರಿತಾ ಇದ್ರಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನು ಮಾಡ್ಬಿಡ್ತು. ನಾನು ಬಳಿ ಸಾರಿ ಕುಳಿತಿರಲು ಅವ್ರ ಹತ್ರ ಹೋದೆ, ಕೂತ್ಕೊಂಡೆ. ಸಾಧುಗಳು ಆ ಮೊದಲೇ ಬಲ್ಲವರ ಕ್ಷೇಮವನ್ನು ಕೇಳಿ ಇನ್ನು ಪರಿಚಯದೆಲ್ಲ ಕೇಳ್ಬಿಟ್ಟು ಹೊಸವರ ಗುರುತು ಪರಿಚಯ ಇವತ್ತು ಹೇಳಿದ್ರು ಸಂತೋಷ ಹುಡುಗರು. ನೀನ್ ನನ್ನನ್ನು ಕೇಳಿದ್ರು, ಓ ಹೊಸ ಗುರುತು ಗೊತ್ತಾಗೋದು, ಬೇರೆ ಊರಿಗೆ ಬಂದಿದ್ದಾರೆ, ಈ ಯಾರು ಹುಡುಗ ಬಂದೇ ತೇಜಸ್ವಿ ಹುಡುಗ ಹುಡುಕ ಬಂದಿದ್ದಾರೆ ಅಂತ ಹೇಳಿ ಅವರು ಸಂತೋಷ ಪಡುವರು. ಆಮೇಲೆ ಮೆಚ್ಚುಗೆ ಒಂದು ನುಡಿ ನುಡಿದು ಹೊಸವರನ್ನು ಸಂತೋಷ ಪಡಿಸುವರು. ನುಡಿ ನೂರಾರು ಜನ ಅವ್ರು ನೋಡಕ್ ಬಂದ್ರು ಕೂಡ ಇವರು ಸಮಯ ತೆಗೆದುಕೊಂಡು ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಇದ್ರು, ಅವ್ರಿಗೆಲ್ಲ ತುಂಬಾ ಸಂತೋಷ ಆಗ್ತಾ ಇತ್ತು. ಆಮೇಲೆ ಇವರೆಂಥ ಗುರು ಎಂಬ ಸಂದೇಹ ಎಂದಿಗೂ ನಿಲ್ಲಲಾರದು. ನಮ್ ಅನ್ಕೊಂಡಿದ್ದಲ್ಲ ನೋಡಕ್ ಮುಂಚೆ, ಇವನೇನ್ ಒಳ್ಳೆ ಹೀಗಿದ್ದಾನೆ ಹೀಗೆ ಓಡಾಡ್ತಾ ಇದ್ದಾನಲ್ಲ ತೀರಾ ಸಾಮಾನ್ಯ ಅಂತ ಅನ್ಕೊಂಡಿವಲ್ಲ, ಅದು ಅವ್ರು ನೋಡಿದ ಮೇಲೆ ಆ ಸಂದೇಹ ಇರೋದಿಲ್ಲ. ಈತ ಗುರುವೇ ಸರಿ ಅನ್ಸುತ್ತೆ ಒಂದ್ಸಲ. ಅಲ್ಲಲ್ಲ ಬರೀ ಗುರು ಅಂತ ಹೇಳಕ್ಕಾಗಲ್ಲ, ಗುರು ಅಲ್ಲವೇ ದೇವರೇ ಸತ್ಯ ಎನಿಸುವುದು. ಇವ್ರು ನಿಜವಾಗ್ಲೂ ದೇವರೇ ಅನ್ಸ್ಬಿಡುತ್ತಾನೆ ನೋಡಿ ಎಷ್ಟು ಬದಲಾವಣೆ. ಇವನ್ ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂಡಿದ್ದು ನೋಡೋಕ್ ಮುಂಚೆ, ನೋಡಿದ ಮೇಲೆ ಇದು ಏನ್ ಹೇಳೋಣ ಇವನಿ ಸಾಧು, ಇವನ್ ದೇವರಿಗೆ ಸಮ ಅಂತ ಅನ್ಸ್ಬಿಡುತ್ತೆ. ಈತ ಗುರುವೇ ಸರಿ, ಗುರುವಲ್ಲವೇ ದೇವರೇ ಸತ್ಯ ಎನಿಸುವುದು. ಅರಿತು ಚೆಲುವು ಆ ಮನಸ್ಸು ಆ ಮಾತು ಆ ರೀತಿ ನೋಡಿ, ವ್ಯಕ್ತಿಯಲ್ಲಿ ಅವನ ಆಡೋ ಮಾತು ನಿಲ್ಲೋ ನಿಲುವು ಮತ್ತೆ ಸತ್ತರೂ ಆಪ್ತತೆ ಇದು ಬಹಳ ಮುಖ್ಯವಾಗುತ್ತೆ. ಅಪರಂಜಿ ಹೊನ್ನು ಎಲ್ಲ ಚಿನ್ನದಲ್ಲಿ ಅಪರಂಜಿ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಚಿನ್ನ, ಅದು ಅದು ಮೀಸಲು ಚಿನ್ನ ಅಂತ ಕರೀತಾರೆ. ಶ್ರೇಷ್ಠವಾದ ಚಿನ್ನ ಅದು ಅಪರಂಜಿ ಹೊನ್ನು ಎಲ್ಲವೂ, ಅವ್ರ ಮಾತು ಕತೆ ನಡಿಗೆ ಇರುವಿಕೆ ಎಲ್ಲವೂ ಕೂಡ ಅಪರಂಜಿನೇನೆ. ಕಿಟ್ಟ ಎನಿಸಿಲ್ಲ, ಕಿಟ್ಟ ಅಂತಂದ್ರೆ ಈ ಸೌದೆ ಉರಿಸ್ತೀವಲ್ಲ ಅವಾಗ ಅದ್ರಲ್ಲಿ ಮಸಿ ಬರುತ್ತೆ ನೋಡಿ, ಅದಕ್ಕೆ ಕಿಟ್ಟ ಅಂತಾರೆ. ಪಾತ್ರ ತಲೆದಲ್ಲಿ ಸೇರ್ಕೊಂಡಿರುತ್ತೆ ಕಿಟ್ಟ ಕಿಟ್ಟ ಎನಿಸಿಲ್ಲ, ಪೂರ್ಣ ಅಪರಂಜಿ ಸ್ವಾಮಿ ಅವರು. ಸ್ವಲ್ಪವೂ ಕಳಂಕ, ಕಿಟ್ಟ ಅಂದ್ರೆ ಕಳಂಕ ಸ್ವಲ್ಪನೂ ಕಾಣಿಸೋದಿಲ್ಲ. ತಾ ಹಿರಿಯನೆಂಬ ಭಾವನೆ ಇಲ್ಲ, ಎದುರಿನಲ್ಲಿ ಯಾರೇ ಇರಲಿ ಅವರು ಕಿರಿಯರು ಎಂಬುದೂ ಇಲ್ಲ. ಒಂದೇ ಬಂದವರು ಎಂದೋ ಬಂದವರಂತೆ ಒಡನೆಯೇ ತನ್ನವರು ಅಂತ ಅನ್ಸ್ಬಿಡುತ್ತೆ ನೋಡಿ. ಹತ್ತಿರದಲ್ಲಿ ಬಂದವರು ಅಂತ ಇವ್ರು ಮಾತಾಡಿಸೋ ರೀತಿ ನೋಡಿದ್ರೆ ಇವನು ಯಾರು ಅನ್ಸೋದಿಲ್ಲ, ನಮ್ಮವರೇ ಅನ್ಸ್ಬಿಡುತ್ತೆ, ಎಂದೋ ಪರಿಚಯ ಅನ್ನೋ ಹಾಗೆ ಮಾತಾಡ್ತಾರೆ. ಆಮೇಲೆ ಅವ್ರು ಏನ್ ಓದ್ತಾ ಇದ್ದಾರೆ ಅಂದ್ರೆ ಡಿಗ್ರಿ ಓದ್ತಾ ಇದ್ದಾನೆ ಅಂದ್ರೆ ಇಂಗ್ಲಿಷ್ ಕಲಿಯುವಿರಾ ಬಹಳ ಸಂತೋಷ. ಅವ್ರು ಹೇಳೋದು ಇಂಗ್ಲಿಷ್ ಕಲಿತಾ ಇದ್ದಾರೆ ಹುಡುಗ ಬಹಳ ಸಂತೋಷ, ಇನ್ನು ಹುಡುಗ ಅವನಿನ್ನು ಅವನ್ನ ಇವ್ರು ಮಾತಾಡಿಸ್ತಾ ಇದ್ದಿದ್ದು ಬಹಳ ಸಂತೋಷ. ಇದು ನೋಡಿ ಮಹಾರಾಜ್ ಜ್ಞಾನ ಯಾವದಕ್ಕೆ ಮಹಾರಾಜ ಅನ್ನೋದು ಅವ್ರು ಯಾವಾಗ್ಲೂ ನಿಮ್ಮನ್ನು ಮಾತಾಡಿಸುವಾಗ ಭಕ್ತರನ್ನ ಮಾತಾಡಿಸುವಾಗ ಎಲ್ಲರೂ ಅಲ್ಲಿ ಆ ಮಠದ ಸಂಪ್ರದಾಯ ಅದು ಮಹಾರಾಜ ಅಂತ ಮಾತಾಡೋದು. ಹಾಗೇನೆ ಅಡುಗೆಯವನ್ನ ಕೂಡ ಅವ್ರು ಮಹಾರಾಜ ಅಂತ ಇದ್ರು, ಬಂಗಾಳಿನಲ್ಲಿ ಇದೆ ಅಡುಗೆಯವ್ರನ್ನ ಮಹಾರಾಜ ಅಂತ ಕರೆಯೋದು ಸಂತೋಷ. ಈಗ ನೋಡಿ ಮಹಾರಾಜ್ ಜ್ಞಾನ ಯಾವ ದಿಕ್ಕಿನ ಮೌಢದಿಂದ ಹನಿದರೆ ಏನು, ಇಂಗ್ಲಿಷ್ ಜ್ಞಾನ ನಮ್ಮ ಹುಡುಗರಿಗೆ ಬೇಕಿವಾಗ, ಸಂಸ್ಕೃತ ಕಲಿತಾ ಇದ್ವಿ ನಾವು, ಕನ್ನಡ ಬಂದೇ ಬರುತ್ತೆ, ಮರಾಠಿ ಮಾತಾಡ್ತೀವಿ, ಆದ್ರೆ ಜ್ಞಾನ ಇಂಗ್ಲೆಂಡಿಂದ ಬರ್ತಾ ಇದೆ ಇವಾಗ. ಜ್ಞಾನ ಯಾವ ದಿಕ್ಕಿನ ಮೋಡದಿಂದ ಹನಿದರೆ ಏನು, ಅದು ಮಳೆ ಅದು ಯಾವ ದಿಕ್ಕಿಂದ ಬಂದರೆ ಏನಂತೆ, ಎಲ್ಲವೂ ಆ ಪರಾತ್ಪರ ವಸ್ತುವಿಂದಲೇ ಬಹುದು ಕಂಡಿ ನೋಡಿ ಮಾತು. ದೇವರೇ ಕೊಡೋದು ಎಲ್ಲವನ್ನೂ, ಇಂಗ್ಲಿಷ್ ಅಲ್ಲಿ ಕೊಡ್ಲಿ, ಸಂಸ್ಕೃತದಲ್ಲಿ ಕೊಡ್ಲಿ, ಉರ್ದುನಲ್ಲಿ ಕೊಡ್ಲಿ, ಮರಾಠಿಯಲ್ಲಿ ಕೊಡ್ಲಿ, ಕನ್ನಡದಲ್ಲಿ ಕೊಡ್ಲಿ, ಎಲ್ಲ ಅವನೇನೆ.
ಎಲ್ಲವೂ ಆ ಪರಾತ್ಪರ ವಸ್ತುವಿಂದಲೇ ಬಹುದು ಕಂಡೀರ, ಆ ಭಗವಂತನಿಂದಲೇ ಎಲ್ಲ ಬರೋದು. ಅಲ್ಲಿ ಎಷ್ಟು ಬೇಗ ಅವರು ಆಧ್ಯಾತ್ಮಿಕ ಕರ್ಕೊಂಡು ಹೋಗ್ಬಿಡ್ತಾರೆ ಗೊತ್ತಾ ಜನಗಳನ್ನ. ತಿಳಿದು ಬಳಸಿಕೊಂಬುದು ನಮ್ಮ ಹೊಣೆ. ಭಾಷೆಯನ್ನ ತಿಳಿದು ಬಳಸ್ಕೊಳ್ಳೋದು, ಅದು ಜ್ಞಾನವನ್ನ ಪ್ರಯೋಜನವನ್ನ ಪಡೆಯೋದು ನಮ್ಮ ಹೊಣೆ. ಆಯ್ತು, ತುಂಬಾ ಸಂತೋಷ, ಸ್ನಾನವಾಯಿತೆ, ಹೇಳಿ ಆಮೇಲೆ ಮಾತಾಡೋಣ. ಭಗವಾನ್ ನಮ್ಮ ರಾಯರಿಗೆ ಮೀಯ ನೀರಿಡಲಿ. ಅವ್ರನ್ನೆಲ್ಲ ಅವ್ರ ದೇವರು ಅಂತ ಇದ್ದಿದ್ದೆ ಎಲ್ಲರನ್ನ. ನಮ್ಮ ರಾಯರಿಗೆ ಮೀಯ ನೀರಿಡಲಿ, ಸ್ನಾನಕ್ಕೆ ನೀರಿಡಿ. ಏನ ಪ್ರೀತಿ, ಏನು ಆದರ. ನಮ್ ಕಣೆನವರು ಮೊದಲ ನೋಟಕ್ಕೆ ನಿಜವಾಗ್ಲೂ ಅವರು ಅವಾಕ್ ಆಗ್ಬಿಟ್ರು. ಇವನ್ ಯಾರಿರ್ಬೋದು ಅಂತ ಅನ್ಕೊಳ್ತಾ ಇದ್ದವರು, ಇವನ್ ದೊಡ್ಡ ಮನುಷ್ಯ ಅಷ್ಟೇ ಅಲ್ಲ, ಬರೀ ದೇವರು ಅನ್ನೋ ಬಟ್ಟೆ ಹೊಟ್ಟೋದ್ರು. ಅಂದ್ರೆ ಕೇವಲ ಒಂದು ನೋಟ, ಒಂದು ಮಾತು, ಆ ಕ್ಷಣ ಅವ್ರಿಗೆ ಎಲ್ಲವನ್ನ ಮರೆಸಿಬಿಟ್ಟು ಇವ್ರು ದೊಡ್ಡವರು ಅಂತ ಅನಿಸ್ತಾ ಇತ್ತು. ಗುರುಗಳು ಇಳಿದ ಊರಿನ ಸುತ್ತು 10 ಊರಿನ ಮಂದಿ ಇವರ ಬಳಿಗೆ ಐತಹರು. ಯಾವ ಊರಿಗೆ ಹೋಗ್ಲಿ ಅವರು ಗುರುಗಳು, ಯಾವ್ದೇ ಊರು, ಇವ್ರಿಗೆ ತಾಲೂಕಿಗೆ ಬಂದಿದ್ದಾರೆ. ವೆಂಕಣ್ಣಯ್ಯವ್ರು ನೋಡಿದ್ದಾರೆ ಅವ್ರನ್ನ. ಇವ್ರು ಹೇಳ್ತಾರೆ ವೆಂಕಣ್ಣಯ್ಯವರು, ಗುರುಗಳು ಇಳಿದ ಊರಿನ ಸುತ್ತು, ಅವ್ರು ಯಾವ್ದಾದ್ರು ಒಂದು ಊರಲ್ಲಿ ಇಳ್ಕೊಂಡ್ರೆ ಸುತ್ತು 10 ಊರಿನ ಮಂದಿ ಇವರ ಬಳಿಗೆ ಐತಹರು. ಐತಹರು ಅಂದ್ರೆ ಬರ್ತಾ ಇದ್ರು. ಗುರುಗಳು ಇಳಿದ ಊರಿನ ಸುತ್ತು 10 ಊರಿನ ಮಂದಿ ಇವರ ಬಳಿಗೆ ಐತಹರು. ಒಪ್ಪತ್ತು, ಒಂದು ದಿನ, ಎರಡು ದಿನ, ಹತ್ತಿರವೇ ನಿಂತಿದ್ದು ಕುಳಿತಿದ್ದು ಇವರು ಆಡುವ ಮಾತ ಕೇಳಿ ಹರಕೆಯಕೊಂಡು ಹೋಗುವರು ಅಷ್ಟೇ. ಅವ್ರು ಎಲ್ಲೆಲ್ಲಿ ಹೋದ್ರು, ಯಾವ ಹಳ್ಳಿಗೆ ಹೋದ್ರು, ಜನ ಸುತ್ತಮುತ್ತ ಊರೆಲ್ಲ ಬರ್ತಾ ಇದ್ರು, ಅವ್ರ ಜೊತೆಲಿ ಇರ್ತಾ ಇದ್ರು, ಅವ್ರ ಮಾತು ಕೇಳ್ಕೊಂಡು ಹೋಗ್ತಾ ಇದ್ರು. ಈ ಸಾಧುಗಳು ಯಾರನ್ನೂ ಶಿಷ್ಯ ಎಂದವರಲ್ಲ, ಎಲ್ಲರೂ ಶಿಷ್ಯರೇನೆ, ಯಾರನ್ನೂ ಶಿಷ್ಯ ಅಂತ ಇಟ್ಕೊಳ್ಳಿಲ್ಲ. ಅವರ ಬಳಿ ಸೇವೆಗೆಂದು ನಿಂತವರ ಭಗವಾನ್ ಎಂದು ಕರೆಯುತ್ತಾರೆ. ಬಂದವನನ್ನ ಹುಡುಗ, ಇನ್ನು 18 ವರ್ಷದ ಕಾಲೇಜ್ ಹುಡುಗ, ಅವನ್ನ ಭಗವಾನ್ ಅಂತಾರೆ ಅವರು. ಕರೆಯುವುದೇ ಇಲ್ಲ, ಬಂದ್ ಎಲ್ಲರಲ್ಲೂ ಭಗವಂತನನ್ನು ಕಾಣುವರು. ಇದು ಬಹಳ ದೊಡ್ಡ ಮಾತು ಮಾಸ್ತಿಯವರು ಹೇಳೋದಿದ್ರು. ಬರೀ ಮಾತಾಡೋದಲ್ಲ, ಅವರಿಗೆ ಗುರುಗಳಿಗೆ, ಆ ಪ್ರವಾದಿಗಳಿಗೆ, ಅವಧೂತರಿಗೆ ಬಂದವರೆಲ್ಲ ದೊಡ್ಡವರೇ ಅಂತ ಅನಿಸ್ಬಿಡುತ್ತೆ. ಅದು ಬಹಳ ಮುಖ್ಯ. ನಾವು ಹೋದರೆ ನಮ್ಮ ಗುಂಪಲ್ಲಿ ಗೋವಿಂದ ಅನ್ನೋದು ಅಲ್ಲ, ನಾವು ನಾವೇ ಬೇರೆ ಎಂಬಂತೆ ಅವ್ರು ಮಾಡ್ತಾರೆ. ಯಾರನ್ನು ಶಿಷ್ಯ ಎಂದವರಲ್ಲ, ಸೇವೆಗೆಂದು ಬಂದು ನಿಂತವರ ಭಗವಾನ್ ಎಂದು ಕರೆಯುತ್ತಾರೆ. ಕರೆಯುವುದೇ ಅಲ್ಲ, ಬಂದ ಎಲ್ಲರಲ್ಲೂ ಭಗವಂತನನ್ನು ಕಾಣುವರು. ಇದು ಬಹಳ ದೊಡ್ಡ ಗುಣ. ಇದು ಕೆಟ್ಟತನ ಸಾಧ್ಯನೇ ಇಲ್ವಲ್ಲ. ಗಾಂಧೀಜಿಯವ್ರನ್ನ ಯಾರೋ ಕೇಳಿದ್ರಂತೆ, ಯೇಸುಕ್ರಿಸ್ತ ವೈರಿಗಳನ್ನು ಸ್ನೇಹಿತರಂತೆ ನೋಡ್ಬೇಕು ಅಂತ ಹೇಳ್ತಾರಂತೆ. ಅದನ್ನ ಹೇಳ್ತಾರೆ ಅವರು, ಗಾಂಧೀಜಿಯವರೇ, ಯೇಸು ಕ್ರಿಸ್ತ ಅವನೇ ಹೇಳ್ತಾನೆ ಅಂದ್ರೆ, ನಿನ್ನ ಶತ್ರುಗಳನ್ನು ಕೂಡ ನಿನ್ನ ಮಿತ್ರರು ಅನ್ನೋ ಹಾಗೆ ಭಾವಿಸು ಅಂತ ಹೇಳಿದ್ರೆ ನೀವೇನಂತೀರಿ ಅಂದ್ರೆ, ಗಾಂಧಿ ಹೇಳಂತೆ, ನನಗೆ ಶತ್ರುಗಳೇ ಇಲ್ಲ, ಎಲ್ಲರೂ ಮಿತ್ರರೇ ಅಂದ್ರಂತೆ. ಆ ರೀತಿಯಲ್ಲಿ ಅವರ ಬಳಿ ಸೇವೆಗೆ ಬಂದು ನಿಂತವನು ಭಗವಾನ್ ಅಂತ ಕರೀತಾರೆ. ಭಗವಂತ ಅಂತ ತಿಳ್ಕೊಳ್ತಾರೆ ಎಲ್ಲರನ್ನೂ. ಪೂಜೆ ಆದ್ಮೇಲೆ ಇವರೇ ಅತಿಥಿಗಳ ಪೂಜೆಯಲ್ಲಿ ನೆರವಾಗುವರು. ಎಂತಪ್ಪ ಉಳಿಗವ ಗೆಯುವುದಕ್ಕೋ ಇವತ್ತು ಸಮ. ಇದು ಬಹಳ ಮುಖ್ಯ. ಸನ್ಯಾಸಿ ಅವಧೂತ ಅನ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡೆಲ್ಲ ಕೆಲಸ ಮಾಡಿಸೋದಿಲ್ಲ. ಅದು ಒಳ್ಳೇದೇನೆ, ಯಾಕಂದ್ರೆ ಇದ್ ಕಡೆಯಲ್ಲೇ ಎಲ್ಲರಿಗೂ ಪುಣ್ಯ ಬರುತ್ತೆ, ಮಾಡ್ಕೊಳ್ತೀವಿ. ಆದ್ರೆ ಇವ್ರು ಹಾಗಲ್ಲ, ಇವರು ಎಲ್ಲರಲ್ಲೂ ಭಗವಂತನ ಕಾಣ್ತಾ ಇದ್ರು. ಎಂತಪ್ಪ ಉಳಿಗವ ಗೆಯುವುದಕ್ಕೂ ಇವರು ಸಮ. ಎಂತ ಕೆಲಸ ಹೇಳಿ, ಕಸ ಗುಡಿಸ್ಬೇಕಾ ಅದು ಮಾಡ್ತಾರೆ. ತಾನು ಗುರುವೆಂದು ಮಾಡದ ಸೇವೆಯೊಂದಿಲ್ಲ. ಬಂದಿದ್ದ ಮಂದಿ ಊಟದಲ್ಲಿ ತೊಡಗಿದ ಮೇಲೆ ತಾವು ಎಲೆ ಮುಂದೆ ಕೂಡುವರು. ಎಂತ ದೊಡ್ಡ ಮನುಷ್ಯ ಆತ, ಎಲ್ರದ್ದು ಊಟ ಆದ್ಮೇಲೆ ಊಟ ಮಾಡ್ತಾ ಇದ್ದೀವಿ. ಮೊದಲನೇ ಗುಂಪಿನ ಜೊತೆ ಕುಯ್ಕೋತಾ ಇರಲಿಲ್ಲ, ಅಗ್ರ ಪಂಕ್ತಿ ಇದ್ದೀವಲ್ಲ ಅದಲ್ಲ. ಎಲ್ಲ ಸಕಲ ಪಂಕ್ತಿಗಳು ಉಗಿದ ಮೇಲೆ ಇವರು ಹೋಗ್ತಾ ಇದ್ರು, ಊಟ ಕೂತ್ಕೊಳ್ತಾ ಇದ್ರು. ಬಂದಿದ್ದ ಮಂದಿ ಊಟದಲ್ಲಿ ತೊಡಗಿದ ಮೇಲೆ ತಾವು ಎಲೆ ಮುಂದೆ ಕೂಡುವರು. ತಾ ಗುರುವೆಂದು ಬೇರೊಂದು ಚಿಕ್ಕ ಅಡಿಗೆಯನ್ನು ಎಂದಾದರೂ ಮಾಡಿಸುವುದಿಲ್ಲ ಸಾಧುಗಳು. ಇದೊಳ ಒಳ್ಳೆ ಮಠ ಬಲ್ಲವರಿಗೆ ಗೊತ್ತಾಗುತ್ತೆ, ಸ್ವಾಮಿಗಳಿಗೆ ಬೇರೆ ಮಾಡಿರ್ತಾರೆ. ಯಾಕಂದ್ರೆ ಮಡಿ ಮೈಲಿಗೆ ಇವೆಲ್ಲ ಇರುತ್ತಲ್ಲ, ಸ್ವಾಮೀಜಿಗಳಿಗೆ ಬೇರೆ ಮಾಡಿರ್ತಾರಲ್ಲ, ಅದು ಇವ್ರಿಗೆ ಹಾಗಲ್ಲ. ತಾ ಗುರು ಎಂದು ಬೇರೊಂದು ಚಿಕ್ಕ ಅಡಿಗೆಯನ್ನು, ಇವರಿಗೋಸ್ಕರ ಸಣ್ಣ ಅಡಿಗೆಯನ್ನ, ಸಣ್ಣ ಅಂದ್ರೆ ಪ್ರಮಾಣದಲ್ಲಿ ಅಲ್ಲ, ಒಬ್ಬರಿಗೋಸ್ಕರ ಚಿಕ್ಕ ಅಡಿಗೆ ಏನು ಎಂದಾದರೂ ಮಾಡಿಸುವುದಿಲ್ಲ ಸಾಧುಗಳು. ಅವ್ರು ಯಾವತ್ತೂ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಎಲ್ಲರ ಊಟ, ಎಲ್ಲರೂ ಉಂಡುಳಿದ ಊಟ ಇದೆ ಅವ್ರಿಗೆ. ಎಲ್ಲರ ಊಟ ಅವ್ರ ಮುಗಿಬೇಕು, ಅವ್ರು ಉಂಡು ಉಳಿದಿರ್ಬೇಕಲ್ಲ, ಅದನ್ನೇ ಇವರು ದೈವ ಪ್ರಸಾದ ಎಂದುಂಡು ತಂದಿದರು. ಅಂದ್ರೆ ಅವರ ಮನೋ ಧರ್ಮದ ಪಾಕ ಹೇಗಿತ್ತು ಅಂತ ಅನ್ನೋ ವಿಚಾರಕ್ಕೆ ಬರುತ್ತೆ. ಆಮೇಲೆ ಜನ ಇವರ ಪರಿಯ ನರಿತವರು ಗೊತ್ತಿರ್ತಾರೆ ಸ್ವಾಮಿಗಳು ಹೀಗೆ ಅಂತ ಹೇಳ್ಬಿಟ್ಟು. ಕಾಲಡೆಗೆರೆಗೆ
ತಮ್ಮ ಮಕ್ಕಳನ್ನು ಹಾಗೆ ಎರಗಿಸಿ ಹರಕ್ಷತೆ ಅಕ್ಷತೆಯ ಪಡೆದು ಹೋಗರು. ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಮಕ್ಕಳಿಗೂ ಹೇಳ್ತಾರೆ, ಹೋಗ್ತಾರೆ. ಪರಿಯೇನ ಅರಿಯದವರು ಒಮ್ಮೊಮ್ಮೆ ಉಪದೇಶ ಮಾಡಿ ಎಂದು ಕೇಳುವರು. ಈ ಸ್ವಾಮಿಗಳು ಯಾರು ಸಿಕ್ಕಿದ್ರೆ ಅದ್ ಕೇಳ್ತೀವಲ್ಲ, ಪರಿಯೇನ ಅರಿಯದವರು ಅಂದ್ರೆ ಅವ್ರು ಹೇಗ್ ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಇರೋರು. ಸ್ವಾಮಿ ಉಪದೇಶ ಆಗ್ಬೇಕು, ಅಪ್ಪಣೆ ಆಗ್ಬೇಕು, ಈ ಹಿಂದೆ ಎಲ್ಲ ಬರ್ತಾ ಇತ್ತು. ಹೀಗೆ ಸ್ವಾಮಿಗಳು ಕೂಡ ಬರೋರು ಬಂದು ಹೇಳಿ ಅಂತ. ಡಿ ವಿ ಗುಂಡಪ್ಪನವ್ರಂತೆಲ್ಲ ಬೆಂಗಳೂರಲ್ಲಿ ಒಂದು ಗಾಂಧಿ ಹತ್ರ ಒಂದು ಪಾರ್ಕ್ ಅಲ್ಲಿ ಕೂತಿದ್ದಾಗ ಅವನೊಬ್ಬ ಸಾಧು ಬಂದು ನನಗೆ ಉಪದೇಶ ಆಗ್ಬೇಕು, ಅಪ್ಪಣೆ ಆಗ್ಬೇಕು, ಅಪ್ಪಣೆ ಆಗ್ಬೇಕು ಅಂತಂದಂತೆ. ಅಂದ್ರೆ ಆ ಕಾಲದ ಪದ್ಧತಿ ಅದು, ಉಪದೇಶ ಮಾಡಬೇಕು ಎನ್ನುವರು ಬಂದು ಕೇಳ್ತಾರ. ಉಪದೇಶ ಮಾಡಿದ್ರೆ ಗುರು ಅದಕ್ಕೆ ಒಡನೆಯೇ ಪ್ರತಿಯ ನುಡಿಯರು ನಡ್ತಾರಷ್ಟೇ, ಏನು ಮಾಡಿದ್ರು ಆಟಾಡೋದಿಲ್ಲ, ಉಪದೇಶ ಮಾಡದೇ ಇಲ್ಲ. ಅವರು ಮುಗುಳ್ನಗೆ ನಕ್ಕು ಬೇರೆಯವರೊಡನೆ ಯಾವುದೋ ಮಾತನಾಡುತ್ತಲೇ ಆ ರೀತಿಯ ಸೋಗಿನಲ್ಲಿ ನುಡಿಯರು ಹೇಳ್ತಾರೆ. ವೆಂಕಟಿ ವೆಂಕೋಬರಾಯರೇ ವೆಂಕಟಿನರೇ, ಜನರು ಉಪದೇಶ ಮಾಡಿ ಅಂತಾರೆ. ಉಪದೇಶವನ್ನು ಮಾಡುವುದು ಹೇಗೆ ಮಹಾರಾಜ್, ನೀವೇ ಹೇಳಿ. ಈ ಹುಡುಗನ ಉಪದೇಶ ಅಂತಾರಲ್ಲಪ್ಪ, ಏನಪ್ಪ ಮಾಡೋದು, ಏನ್ ಹೇಳ್ಬೇಕು, ನೀವೇ ಹೇಳಿ. ಎಷ್ಟು ವಿನೋದ ನೋಡಿ ಅವರಿಗೆ, ಉಪದೇಶ ಆಗಬೇಕಲ್ಲ ಎನ್ನುವರು. ಆಮೇಲೆ ಹೇಳ್ತಾರಂತೆ, ನುಡಿಯಲ್ಲಿ ಗೈದ ಉಪದೇಶ ಎಂತ ಉಪದೇಶ, ಮಾತಿನಲ್ಲಿ ಹೇಳಿದ ಉಪದೇಶ ಯಾರಿಗೆ, ಗಾಳಿ ಹೋಗುತ್ತಷ್ಟೇ ಅದು. ಅದು ಸುಮ್ಮನೆ ಹೇಳ್ಬೇಕಲ್ಲ ಅಂತ ಹೇಳ್ತೀವಿ. ನಮ್ಮ ಪಾಂಡಿತ್ಯವನ್ನು ಮೆರೆಸೋದಕ್ಕೆ, ನಮ್ಮ ಶಬ್ದಜ್ಞಾನವನ್ನು ತೋರಿಸೋದಕ್ಕೋಸ್ಕರ, ಮತ್ತು ಚಿಂತನೆಯ ರೀತಿ ಯಾವುದು ಅಂತ ತೋರಿಸೋಕ್ಕೋಸ್ಕರ ನಾವು ಮಾತಾಡ್ತೀವಿ. ಏನಿಲ್ಲ, ನುಡಿಯಲ್ಲಿ ಗೈದ ಉಪದೇಶ ಎಂತ ಉಪದೇಶ, ಜೊತೆಗಳಿಗಿದ್ದ ಒಂದು ದಿನ ಎರಡು ದಿನ ಸಾಧುಗಳು ನುಡಿದ ನುಡಿ ನಡೆದ ನಡೆ ಅದನ್ನು ಕೇಳಿ ನೋಡಿ ಆಯಾ ಜನಕ್ಕೆ ಏನು ಸಂಸ್ಕಾರವಾಯಿತೋ ಅದೇ ಸಾಧುಗಳ ಉಪದೇಶ. ಇಷ್ಟೇ, ನನ್ನ ನೋಡ್ಬೇಕು, ನಾನೇನ್ ಮಾಡ್ತೀನಿ ನೋಡ್ಕೋಬೇಕು, ಕೂತ್ಕೊಳ್ಬೇಕು, ಮಾತಾಡ್ತಾರೆ, ಪ್ರೀತಿ ಪ್ರೀತಿಯಿಂದ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು ನಮ್ಗೆ. ಬಂದವರು ದೇವರು ಅನ್ನುವಂತೆ ಕಾಣಬೇಕು ಅನ್ನೋ ಮನೋಧರ್ಮ ಬರಬೇಕು. ಪ್ರತಿಯೊಬ್ಬರಿಗೂ ಪ್ರಾಧಾನ್ಯ ಕೊಡಬೇಕು. ಇದಕ್ಕಿಂತ ಇನ್ನೇನು ಉಪದೇಶ ಬೇಕು, ಬಾಯಿನಲ್ಲಿ ಹೇಳಬೇಕು ಉಪದೇಶನ, ಅವ್ರು ನೋಡಿದ್ರೆ ಗೊತ್ತಾಗೋದಿಲ್ವೇ. ನನಗೂ ಒಬ್ರು ಅವಧೂತರು ಇದ್ದು ಇದೇ ರೀತಿಯಲ್ಲಿ ಇದ್ರು. ಅವರು ನಿಜವಾಗ್ಲೂ ಯಾರ ಸಾಮಾನ್ಯ ಮನುಷ್ಯರಂತೆ ಇರ್ತಾ ಇದ್ರು ಅಷ್ಟೇನೆ. ಆದ್ರೆ ಅವ್ರ ಅಂತರಂಗ ಮಾತ್ರ, ಆ ಭಾವ ಭಂಡಾರ ಇದೆಯಲ್ಲ ಅವ್ರ ಅಂತರಂಗದಲ್ಲಿ, ಪ್ರತಿಯೊಬ್ಬರದು ಮನಸ್ಸನ್ನ ತಿಳಿಯುವಂತ ಒಂದು ಗುಣ. ಅವಧೂತರಿಗೆ ಈ ಗುಣ ಇರುತ್ತೆ, ಇನ್ನೊಬ್ಬರ ಮನಸ್ಸನ್ನ ಹೊಕ್ಕು ಅವರ ಸಂಕಟ ಏನು ಅಂತ ತಿಳಿದುಕೊಳ್ಳುವಂತ ಒಂದು ಗುಣ ಇರುತ್ತೆ. ಹಾಗೆ ಜೊತೆಗಳಿಗಿದ್ದ ಒಂದೆರಡು ದಿನ ಸಾಧುಗಳು ನುಡಿದ ನುಡಿ ನಡೆದ ನಡೆಯನ್ನು ಕೇಳಿ ನೋಡಿ ಆಯಾ ಜನಕ್ಕೆ ಎಷ್ಟು ಸಂಸ್ಕಾರವಾಯಿತೋ ಅದೇ ಸಾಧುಗಳ ಉಪದೇಶ. ಇದು ಬಹಳ ದೊಡ್ಡ ಭಾವ. ಇದು ಬೇರೆಯವರು ಸುಮ್ಮನೆ ಭಾಷಣ ಮಾಡ್ತಾರೆ, ಅಲ್ಲ ಭಾಷಣ ಮಾಡೋರ್ಲಿ ತುಂಬಾ ತಿಳ್ಕೊಂಡು ಇರ್ತಾರೆ, ಜನಕ್ಕೆ ಕಲಿಸ್ಬೇಕು ಅನ್ನೋ ಬುದ್ಧಿನೂ ಇರುತ್ತೆ. ಅವ್ರನ್ನ ಆಕ್ಷೇಪಣೆ ಮಾಡೋಕ್ಕಲ್ಲ, ಇವ್ರು ಏನಂದ್ರೆ ಮಾಡೋದಕ್ಕಿಂತ ತೋರಿಸ್ಕೊಡೋದು. ನಾನು ಆ ಬಿಡುವಿನಲ್ಲಿ ಇವರೊಡನೆ ನಾಲ್ಕಾರು ಊರ ಸುತ್ತಿದ್ದೇನು. ಇವರು ವೆಂಕಟೇಂದ್ರ ಹೇಳ್ತಾರೆ, ನಾನು ರಜೆಗೆ ಬಂದ ಸಂದರ್ಭದಲ್ಲಿ ಇವ್ರು ಕರ್ಕೊಂಡು ಹೋಗೋರು, ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಕರ್ಕೊಂಡು ಹೋಗೋರು. ಕೆಲ ಊರಿನಲ್ಲಿ ಜನ ಭಕ್ತರು ಪುಣ್ಯವಂತರು, ಬೇರೆ ಊರಿನಲ್ಲಿ ಅನಿತನಿತೆ. ದಿನದ ಸಂತರ್ಪಣೆಗೆ ಅವರವರು ಏನು ನೀಡುವುದು ಸಾಧ್ಯವೋ ಅದನ್ನೇ ನೀಡುವರು ಅಷ್ಟೇ. ಅವ್ರು ಶ್ರೀಮಂತ ಬಡವ ಅಂತ ಆರಿಸ್ಕೊಂಡು ಹೋಗ್ತಾ ಇರಲಿಲ್ಲ. ಇವತ್ತು ಸ್ವಾಮಿಗಳನ್ನ ಮನೆಗೆ ಕರೆಸೋದು ಅಂದ್ರೆ ಬಹಳ ಖರ್ಚಿನ ಸಂಗತಿ, ಖರ್ಚು ಮಾಡೋದಕ್ಕೆ ಹೆದರದಿಲ್ಲ ಅಂತ ಹೇಳ್ಕೊಳ್ಳಿ, ಬೇರೆ ವಿಷಯ. ಅವ್ರ ಮನೆಗೆ ಬಂದ್ರೆ ಸಾಕು ಅಂತಿರ್ತಾರೆ, ಅವ್ರಿಗೆ ಪಾತ್ ಪೂಜೆ ಮಾಡ್ತಾರೆ. ಇವ್ರಿಗೆ ಹಾಗಲ್ಲ, ದಿನದ ಸಂತರ್ಪಣೆಗೆ ಅವರವರು ಏನ ನೀಡುವುದು ಸಾಧ್ಯವೋ ಅದನ್ನೇ ನೀಡುವರು. ಏನು ಜಾಸ್ತಿ ಮಾಡಿ ಅನ್ನ ಸಾರು ಇಷ್ಟೇ ಮಾಡಿ ಪರವಾಗಿಲ್ಲ. ಅಥವಾ ನಿಮ್ ಕೈಯಲ್ಲಿ ಏನಾಗುತ್ತೋ, ನಿಮ್ಮ ಸಾಂಸಾರಿಕ ಹೊಣೆಯನ್ನ ಹೊರುವಂಥದ್ದು, ಖರ್ಚು ಖರ್ಚುಗಳ ತೂಗಿಸುವ ಗುಣ ಎಷ್ಟಿದೆಯೋ ಅಷ್ಟು ಕೊಡಿ. ಕ್ಲೇಶದಿಂದ ಔತಣ ಒದಗಿಸುವೇನೆ ಸಾಧು ತೀರವಲ್ಲರು. ಕ್ಲಬ್ಬಿ ಕಷ್ಟಪಟ್ಟು ಸಾಲ ಮಾಡಿ ಋಣಂ ಕೃತ್ವ ಘೃತಂ ಪಿಬೇತ ಮಾತಿದೆ ಸಂಸ್ಕೃತದಲ್ಲಿ. ಸಾಲ ಮಾಡೋ ತುಪ್ಪ ತಿನ್ನು ಅಂತ. ಆ ರೀತಿ ತುಪ್ಪ ತಿನ್ಬೇಕು ಅನ್ನೋ ಬುದ್ಧಿ ಇಲ್ಲ ಇವರಿಗೆ. ಕ್ಲೇಶದಿಂದ ಕಷ್ಟಪಟ್ಟು ಒದಗಿಸುವ ಔತಣ ಅದನ್ನ ಇವರು ಒಪ್ಪೋದಿಲ್ಲ. ಅವ್ರು ಏನ್ ಹೇಳಿದ್ರು ಗೊತ್ತಾ, ನಾವು ಮನೆಗೆ ಬಂದುದರಿಂದ ಮನೆಯ ಮಂದಿಗೆ ನಿಮಗೆ ಚಿಂತೆ ಹೆಚ್ಚಿತು ಎನ್ನಿ. ಅಲ್ಲ, ಮನೆಯವ್ರು ಹೇಗೆ ಬಂದ್ಸೋದು, ವಿಜ್ಞಾನ ಬಂದಿದ್ದಾರೆ, ನಾಲ್ಕು ಜನ ಕರೆದ್ರೆ 40 ಜನ ಬಂದಿದ್ದಾರೆ ಅಂತ ಅನಿಸಬಾರ್ದು. ಆಗ ಮಹಾರಾಜ್ ಗುರುಗಳು ಹೇಳೋದು, ಮನೆಗೆ ಬಂದವರು ಗುರು ಅಲ್ಲ, ಬೇರೆ ಗ್ರಹ ಎನ್ನಬೇಕು. ಬಂದವರಿಗೆ ಕ್ಲೇಶ ಕೊಡುವಂತ ಗುರು ಗುರು ಅಲ್ಲ ಅವನು. ವೈಶ್ವಾನರಗೆ ಅವ್ರಿಗೆ ಶುದ್ಧವಾಗಿರ್ಲಿ ಅಷ್ಟೇ. ವೈಶ್ವಾನರದೇ ಅಗ್ನಿ, ಹೊಟ್ಟೆಲಿ ಒಂದು ಅಗ್ನಿ ಇದೆಯಲ್ರಿ, ಹಸಿವು ಅಂತ ಕರೀತಾರೆ ಅದನ್ನ. ಅದಕ್ಕೆ ಕೊಡೋ ಆಹಾರ, ಹವ್ಯ ಕೊಡೋ ಆಹಾರ ಶುದ್ಧವಾಗಿರ್ಲಿ ಅಷ್ಟೇ. ಮನಸ್ಸು ಶುದ್ಧವಾಗಿರ್ಬೇಕು, ತಂಜ್ವ ಸಂಪರ್ಸಿದ್ದಿರ್ಬೇಕು. ಲಡ್ಡು ಗೂಳೂರಿಗೆ ಬಾಯ ಚಪಲಕ್ಕೆ ನಾವು ಮಾಡಿಕೊಂಡು ಬರುವುದೇ ಹೊರತು ಅದು ಚರುವಲ್ಲ.
ಚೆರು ಅಂದ್ರೆ ಆಹಾರ ಅಲ್ಲ, ಅನ್ನ ಅಲ್ಲ ಅದು. ಬಂದವ್ರಿಗೆ ಕಜ್ಜಾಯನೆ ಮಾಡಕ್ ಕರಿತಿದ್ರು, ತಿನ್ನಿತೇನು ನಿಮ್ಮ ಮನೇಲಿ ಅದನ್ನೇ ತಿಂತಿರ ದಿನಾಗ್ಲೂ. ಏನು ವೆಂಕೋಬರಾವ್ ಅಂತಾನೆ ಅವ್ರನ್ನ, ಇನ್ನು ಹುಡುಗ ಅವನು ಅವ್ರನ್ನ, ಏನು ವೆಂಕೋಬರಾವ್ ಎನ್ನುವರು. ಆ ಸಲುವೆ ಒಂದು ಊರಲ್ಲಿ ಇವರ ಶಿಷ್ಯರಲ್ಲಿ ಒಬ್ಬ ಆತ ನೋಡಿ, ಅಲ್ಲಿ ಒಬ್ಬ ಇರ್ತಾನೆ ಕಡು ಬಡವ. ಬಡವರು ಅಂತಂದ್ರೆ ಏನು, ಅನ್ನ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ, ಗಂಜಿ ಮಾಡ್ಕೊಳಕ್ಕೂ ಹಕ್ಕಿ ಇರ್ತಾ ಇರಲಿಲ್ಲ ಅವ್ರಿಗೆ, ಅಂತ ಮನುಷ್ಯ. ಒಂದು ದಿನ ಇವರ ತನ್ನ ವಸತಿಗೆ ಕರೆಯಲು ಎಳಸಿ, ಅವ್ರಿಗೆ ಇವ್ರನ್ನ ಗುರುಗಳನ್ನ ಮನೆಗೆ ಕರೆಸಬೇಕು ಅಂತ ಇಷ್ಟ ಅವನಿಗೆ, ಭಕ್ತ ಪಾಪ ಇಷ್ಟ ಅಲ್ಲಿದ್ರಲ್ಲ ಅವ್ರು ನಾಲ್ಕೈದು ಸಹಿತರ ನಮ್ಮನೆ ಕರಿಬೇಕು ಅಂತ ಇಷ್ಟ. ಆದ್ರೆ ಏನು ಇಲ್ಲ, ಅಕ್ಕಿ ಕೂಡ ಇಲ್ಲ ಮನೆಯಲ್ಲಿ. ಕರೆದರೋ ಏನಿರಲಿ ಬಿಡಲಿ, ಸಾರು ಅನ್ನ ಇಲ್ಲದೆಯೇ ಊಟವಾಗುವುದೇ. ಇಬ್ರು ಹೇಳ್ತಾರೆ ಕಣ್ಣಿನವರು, ಆ ಕೊನೆ ಪಕ್ಷ ಅನ್ನ ಸಾರು ಮಾಡದೇ ಇದ್ರೆ ಊಟ ಆಗುತ್ತೆ ಅನ್ನಪ್ಪ ಆತನಿಗೋ, ಅದಕ್ಕೂ ಕಷ್ಟ ನೋಡಿ ಎಂತ ಸ್ಥಿತಿ ಪರಿಸ್ಥಿತಿ ಇದು. ನಾವ್ ಅನ್ಕೊಳ್ತೀವಿ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಎರಡು ವರ್ಗ ಇದೆ ನಮ್ಮಲ್ಲಿ, ಉಳ್ಳವರು ಇಲ್ಲದವರು. ಇಲ್ಲವರು ಉಳ್ಳವರಿಗೆ ಬೇಕಾದಷ್ಟು ಇರುತ್ತೆ ನಿಜ, ಇಲ್ಲವರು ಏನ್ ಮಾಡ್ಬೇಕು, ಒಂದು ಮನೆಗೆ ಸ್ವಾಮಿಗಳನ್ನ ಕರೆಸಿ ಊಟ ಒಬ್ಬರಿಗೆ ಊಟ ಹಾಕೋದಕ್ಕೂ ಇಲ್ಲ. ಅವ್ರ ಮನಸ್ಸಲ್ಲಿ ಕರಿಬೇಕು ಅಂತ ಇಷ್ಟ ಇತ್ತು, ಆದ್ರೆ ಏನು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಆ ಊರ ಬಿಟ್ಟು ಮುಂದಕ್ಕೆ ಹೋಗೋ ಮೊದಲ ದಿನ ಅಲ್ಲೇ ಇದ್ರಲ್ಲ, ಒಂದು ದಿವಸ ವೆಂಕೋಬರಾವ್ ಅವರು ಮೂರು ದಿನದಿಂದ ಒಂದೇ ಸಮ ಪಾಯಸ ಒಂದು ಸಾಕಾಗಿದೆ ಅವ್ರಿಗೆ, ಭಕ್ತ ಅರ್ಥ ಆಗಿದ್ದಾನೆ, ಈ ಭಕ್ತ ಕರೀತಾ ಇದ್ದಾನೆ ಹೋಗ್ಬೇಕು ನನಗೆ, ಆದ್ರೆ ಏನು ಇಲ್ಲ ಅವನಿಗೆ ಅಕ್ಕಿನೂ ಇಲ್ಲ. ತಿಳಿದಾಗ ಇವ್ರ ಮೆಲ್ಲಿಗೆ ವೆಂಕಣ್ಣ ಹೇಳ್ತಾರೆ, ವೆಂಕೋಬರಾವ್ ಮೂರು ದಿನದಿಂದ ಒಂದೇ ಸಮ ಪಾಯಸವನ್ನು ತಿಂದು ತಿಂದು ಸಾಕಾಗಿರುವುದು, ಯಾರಾದ್ರೂ ಒಬ್ಬ ಪುಣ್ಯಾತ್ಮ ಬರೀ ಇಷ್ಟು ಹಿಟ್ಟು ಹುಳಿಯನ್ನು ಬಡಿಸಿ, ಹಿಟ್ಟು ಹುಳಿಯನ್ನ ಅಂದ್ರೆ ರಾಗಿ ಹಿಟ್ಟಾಗ್ಬೋದು, ಅಕ್ಕಿ ಹಿಟ್ಟು ಹಿಟ್ಟನ್ನು ಬಡಿಸಿದ್ರೆ ನಾಳೆ ವೈಶ್ವಾನರನ ಹೋಮ ಅಗ್ನಿ ಅಗ್ನಿಯ ಹೋಮ ಮಾಡೋದಕ್ಕೆ ಚಂದ ನೋಡಿ. ಮಾರನೇ ದಿವಸಕ್ಕೆ ಅವ್ರ ಮನೆಗೆ ಹೋಗ್ಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಅದನ್ನ ವೆಂಕೋಬರಾವ್ ಹೇಳ್ತಾರೆ, ನನಗೆ ನೋಡಿಪ್ಪ ಹೊಟ್ಟೆ ಜೀರ್ಣ ಆಗ್ಬಿಟ್ಟಿದೆ, ಬರೀ ಪಾಯಸ ತಿಂದು ತಿಂದು ಬರೀ ನನಗೆ ಹಿಟ್ಟು ಕೊಟ್ರೆ ಯಾರಾದ್ರೂ. ಆ ಮನುಷ್ಯನ ಮನಸ್ಸಲ್ಲಿ ಅದೇ ಇತ್ತು, ಹಿಟ್ಟಿತ್ತು ಅವ್ರ ಮನೆಯಲ್ಲಿ. ಬಳಿಯಲ್ಲಿ ನಿಂತಿದೆ ಈ ಭಕ್ತ, ತಕ್ಷಣ ಇದೇ ಸಮಯವೆಂದು ನಾ ಬಡವ ಸಂತರ್ಪಣೆಗೆ ಬೇರೆ ಏನೂ ಮಾಡಲಾರೆ, ನಾಳೆಯ ದಿವಸ ಈಗ ಹೇಳಿದ ಊಟವನ್ನು ನೀಡಬಹುದು ಏನಲ್ಲ ಉದ್ಧಾರವಾದೆ. ನನಗೆ ಯೋಚನೆ ಮಾಡ್ತಾ ಇದ್ದೆ ಏನ್ ಮಾಡೋದು ಏನ್ ಮಾಡೋದು ಅಂತ, ನೀವು ಹುಟ್ಟು ಹಾಕೋದು ಕೂಡ ಪರವಾಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಉದ್ಧಾರವಾದೆ ಎಂದರು. ಸಾಧು ಮಹಾರಾಯ, ನಾವು ಬೇಕೆಂದರು ಇಂಥ ಮಾತಿಗೆ ನಮ್ಮ ಈ ಬೇರೆ ಮಂದಿ ಒಪ್ಪರು, ಅವನ್ನ ಹೊಗಳೋದಿಲ್ಲ. ಯಾವ ರೀತಿ ಹೊಗಳ್ತಾರೆ ನೋಡಿ, ನೋಡಪ್ಪ ನಾನು ಇಂಥ ಬರೀ ಹಿಟ್ಟು ಬೇಕು ಅಂತಂದ್ರೆ ಜನ ಒಪ್ಪೋದಿಲ್ಲ, ಭಕ್ತರಲ್ವಾ ಏನೇನು ಬೇಕಾದಷ್ಟು ಮಾಡ್ಬೇಕು ಅಂತ ಹೇಳ್ತಾರೆ. ಉದ್ಧಾರವಾದ ಏನ್ಕೊಳ್ತೀಯಲ್ಲ ನೀನು, ಎಲ್ಲೋ ಒಂದು ಸಲ ಬಂದ ಗುರುಗಳಿಗೆ ಹಿಟ್ಟನ್ನು ಪೊಡಿಸುವುದೇ ಎಂದು ಹಠ ಮಾಡುವರು. ಹಿಟ್ಟಾಕಿದ್ರೆ ಚೇಚೆ ತಾವ್ ಬರೋದು, ದಿನಾ ರಾಗಿ ಮಾಡ್ಕೊಳ್ತೀವಿ ನಾವು, ಮುದ್ದೆ ಮಾಡ್ತೀವಿ, ನಿಮಗೆ ಮಾತ್ರ ಬೇರೆ ಅನ್ನ ಮಾಡಿದ್ದೀವಿ ಅಂತ ಅಂತಾರಲ್ಲ ಕೆಲವು ಮನೆಗಳಿಗೆ ಹೋದ್ರೆ. ಇವು ಎಲ್ಲೋ ಒಂದು ಸಲ ಬಂದ ಗುರುಗಳಿಗೆ ಹಿಟ್ಟನ್ನು ಬಡಿಸುವುದೇ ಎಂದು ಹಠ ಮಾಡುವರು. ನಾಳೆ ನಿಮ್ಮಲ್ಲಿ ದೇವರ ಭೋಜನ ನಡೆಸೋಣ, ಅವ್ರು ಹೇಳ್ತಾರ ಮನುಷ್ಯನಿಗೆ ಏನು ಇಲ್ಲದ ಮನುಷ್ಯನಿಗೆ, ನಾಳೆ ನಿಮ್ಮಲ್ಲಿ ದೇವರ ಭೋಜನ ನಡೆಸೋಣ ಎಂದು ನುಡಿದರು. ಭಕ್ತ ಸಂಜೆಯಲ್ಲಿ ನನ್ನೊಡನೆ, ಅವನು ಹೇಳೇ ಇರಲಿಲ್ಲ ಅನಂತರ ಹೇಳಿದ್ದೇನೆ ಬಡವ ಅವನು, ಅವ್ರಿಗೆ ಗೊತ್ತಾಗುತ್ತೆ ಹೇಳಲ್ಲ, ಬಾಯಿ ಬಿಟ್ಟು ಹೇಳಿರಲ್ಲ ಅವನು. ಸಾಯಂಕಾಲ ಹೇಳ್ತಾನೆ ಅವ್ರಿಗೆ ಗಣ್ಣನವ್ರಿಗೆ, ನೋಡಿರಾಯರೇ ಇವರಿಗೆ ಕರೆಯುವ ಆಸೆ, ಅವರು ಕರೆಯಲಿ ಹೇಗೆ ಹಿಟ್ಟು ಹುಳಿ ಬಡಿಸುವನು ಹೇಗೆ, ನನಗೆ ಕಳಿಸ್ಬೇಕು ಅಂತ ಇಷ್ಟ ಆಯ್ತು ಅವ್ರನ್ನ, ಬಟ್ ಹೇಗ್ ಕರೀಲಿ ನಂಗೆ ಬಾಯಿಲ್ಲ ಏನು ಇಲ್ಲ ಬರೀ ಹಿಟ್ಟಲ್ವಾ ಹೇಗೆ ಅಂತ ಅನ್ಕೊಂಡ್ರೆ, ಇವರು ಅದನ್ನೇ ಕೇಳಿದ್ರಲ್ಲ, ನಾನು ಯಾರಿಗೂ ಹೇಳಲಿಲ್ಲ ಅದನ್ನ, ನನ್ನ ತಂಗದಲ್ಲೇ ಕೊರಗ್ತಾ ಇದ್ದೆ, ಇಂಥ ಆಸೆ ಸಾಧುಗಳಿಗೆ ಎಂತ ತಿಳಿಯಿತು. ಅವನಿಗೆ ಆಶ್ಚರ್ಯ, ಗುರುಗಳು ನಮ್ಮನೆಗೆ ಬರ್ತೀನಿ ಅಂತ ನೇರವಾಗಿ ಹೇಳಲ್ಲ, ಯಾರು ಬಡಿಸಿದ್ರೆ ಬರೀ ಹಿಟ್ಟು ಹುಳಿ ಕೊಡ್ತೀನಿ ಅಂತಂದ್ರೆ ಬರ್ತೀನಿ ಅಂತ ಹೇಳ್ತಿರಲ್ಲ, ಹಿಟ್ಟು ಹುಳಿ ಏನು ಬೇಡಿದರು ಎಂದು ಎಣಿಸದಿರಿ. ಹೇಗೆ ಹೇಳ್ತಾರೆ ಆ ಭಕ್ತ, ಈ ಸ್ವಾಮಿಗಳು ಎಂತವ್ರು ಗೊತ್ತಾ, ಈ ಮಾತು ನೋಡಿ, ಇರುವೆ ನಡೆಯುವ ಶಬ್ದ ತಿಳಿಯುವುದು ಆ ಕಿವಿಗೆ. ಸಾಮಾನ್ಯವಾಗಿ ಇರುವೆ ನಡೆಯೋದು ಯಾರಿಗಾರು ಕೇಳಿಸುತ್ತೇನಪ್ಪ, ಗದ್ದ ಇರುವೆಗಳು ಹೋಗೋದು ಈ ಶಬ್ದ ಕೇಳಿಸಲ್ವಲ್ಲ, ಅದೇ ಗುರುಗಳು ಎಂಥವ್ರು ಅಂತಂದ್ರೆ ಇರುವೆ ನಡೆಯುವ ಶಬ್ದ ಕೇಳುವುದು ಆ ಕಿವಿಗೆ. ಎಂತ ಒಳ್ಳೆ ಉದಾಹರಣೆ ನೋಡಿ, ಮಾಸ್ತಿಯವರು ಈ ರೀತಿ ಆಪ್ತವಾದ ಆತ್ಮೀಯವಾದ ಮಾತುಗಳನ್ನು ಹೇಳ್ತಾರೆ. ಆಚೆಯ ಬೇಸಿಗೆಗೆ ಮತ್ತೆ ನಾನು ಸಾಧುಗಳ ಬಳಿ ಸಾರಿದೆ, ಅದೊಂದು ಘಟನೆ ಆಗೋಯ್ತು. ಮುಂದಿನ ಸಲ ಬೇಸಿಗೆಗೆ ಮತ್ತೆ ಹೋದೆ, ಆ ವರ್ಷ ಅವರ ಆನಂದವನದಲ್ಲೇ ಮೂರ್ತವಾಗಿದ್ದರು, ಎಲ್ಲೋ ಊರಿಗೂ ಹೋಗ್ತಾ ಇದ್ರು, ಆ ವರ್ಷ ಅಲ್ಲೇ ಇದ್ರು. ಹಾವೇರಿಗೆ ಹೋದೆ, ಹಾವೇರಿಯಲ್ಲಿ ರೈಲು ಇಳಿದು ಆಶ್ರಮದಿಂದ ಬಂದಿದ್ದ ಒಬ್ಬ ಆಳಿನ ಕೈಗೆ ಹಾಸಿಗೆಯ ಸುರುಳಿಯನ್ನು ಕೊಟ್ಟು ಆ ಕಾಲದಲ್ಲಿ ಹಾಸಿಗೆ ಹಾಗೆ ತಗೊಂಡೋಗಬೇಕಾಗಿತ್ತು.
ನೀವು ಹಳೆ ಕಾಲದ ಚಿತ್ರ ನೋಡಿದ್ರೆ ಮೈಸೂರಿಗೆ ಬರ್ಬೇಕಾದ್ರೆ ಡಿ ವಿ ಜಿಯವರು ಯಾವಾಗಲೂ ಕೂಡ ಜಟಕ ಗಾಡಿಯಲ್ಲಿ ಬಸ್ ಸ್ಟ್ಯಾಂಡ್ಗೆ ದೊಡ್ಡ ಖಾಸಗಿ ಹೊದಿಕೆ ಎಲ್ಲ ತಗೊಂಡೋಗೋರು. ಮೈಸೂರಿನಲ್ಲೂ ಅಷ್ಟೇನೆ, ಉತ್ಸವದ ಕಾಲ ಆಶ್ರಮಕ್ಕೆ ಬಹುಮಂದಿ ಭಕ್ತರಾದವರು ಬರುತ್ತಾರೆ. ಇವರು ಅವತ್ತು ಉತ್ಸವ, ಒಂದು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಹೊತ್ತಾಗಿ ಸಾಧುಗಳು ಬಂದಿದ್ದ ಜನರ ಯೋಗಕ್ಷೇಮ ಎಲ್ಲವನ್ನು ತಾವೇ ನೋಡುತ್ತಲೇ ಇವರು. ನಾನೆಲ್ಲೋ ಕಾಣಿಸಿದೆ ದೂರದಲ್ಲಿ ಕಂಡೊಡನೆ ವೆಂಕಟೆಯಿಂದ ಕಾಣಿಸ್ತಾರೆ. ದೂರದಲ್ಲಿ ಕಾಣಿಸ್ತಾ ಇದ್ದಾಗೆ ನೋಡು ವೆಂಕೋಬರಾವ್ ಬಂದ್ರು, ಅಕ್ಕೋ ಹೋಗು ಸ್ನಾನವಾಯಿತೆ ಅಂತ ಕೇಳಿ ನೋಡಿ ಕರೆದುತ್ತ ಎಲೆ ಹಾಕು ಎಂತ ಅಪ್ಪಣೆ ಮಾಡಿದ್ರು. ಅಂದ್ರೆ ಅವ್ರ ಜ್ಞಾಪಕ ಇದೆ ಅವರಿಗೆ, ನಾನು ಕೈ ಕಾಲ ತೊಳೆದುಕೊಂಡವನು, ಅವರಿರುವ ಎಡೆಗೆ ನಡೆತರಲು ದೂರದಿಂದಲೇ ನಾನು ಕೈ ಮುಗಿಯುವ ಮುನ್ನವೇ ನಾನು ಕೈ ಮುಗಿಬೇಕು ಅಷ್ಟೊಳಗೆ ಮುಂದೆನೆ ಬನ್ನಿ ವೆಂಕೋಬರಾವ್ ಬನ್ನಿ ನಮಸ್ಕಾರ ಬಿಸಿಲು ಹೊತ್ತೆ ನಡೆದು ಬಂದಿರೆ ಕುಳ್ಳಿರಿ ಎಂದು ಪ್ರೀತಿಯಲ್ಲಿ ನುಡಿದರು. ಒಬ್ಬ ಸೋದರ ಮಾವ ಎಂತೋ ಅಂತೂ ಎನ್ನ ಒಂದೇ ಸಮನೆ ಓಲಗಿಸಿ ನೋಡಿಕೊಂಡರು. ಇದ್ ನೋಡಿ ಅವರು ಆಪ್ತತೆ ಅನ್ನೋದು ಅಲ್ಲಿ ಬರುತ್ತೆ. ಬಂದವರು ಬರುತ್ತಾ ಹೊರಟವರು ಹೊರಟಿರುತ್ತಾ ಸಾಧುಗಳು ಎಲ್ಲ ಜನವನ್ನೂ ಬರಮಾಡಿಕೊಳ್ಳುತ್ತಾ ಬೀಳ್ಕೊಳ್ಳುತ್ತಾ ಹರಸುತ್ತಾ ನಲಿಸಿ ಒಬ್ಬರನ್ನು ಬಿಡುತ್ತಂತೆ ಅನಿಸಿದರು. ಎಷ್ಟು ಜನ ಬಂದಿದ್ರು, ಬೇಸಿಗೆ ಬೇರೆ 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 ಊರುಗಳಿಂದ ಬಂದಿದ್ರು, ಎಲ್ಲರ ಹತ್ರ ಮಾತಾಡಿದ್ರು, ಎಲ್ಲರನ್ನೂ ಅವರು ಒಬ್ಬರನ್ನು ಬಿಡುತ್ತಂತೆ ಅನಿಸಿದರು. ಇದು ಬಹಳ ಮುಖ್ಯವಾದದ್ದು. ನಾವು ಚತುರಲ್ಲಿ ಊಟ ಹಾಕ್ಬಿಡ್ತೀವಿ, ಯಾರು ನಾವು ವಿರೋಧ ಇಲ್ಲ, ಅಡುಗೆಯವರೇ ಬಡಿಸ್ಬೇಕು ನಮ್ಗೆ ಅಷ್ಟೇನೆ, ನಾವಾಗೆ ಹೋಗ್ಬೇಕಷ್ಟೇನೆ ಹಿಂದೆ ಕರೀತಾ ಇದ್ರು. ಆ ಮರು ದಿವಸ ಅಂತ ಇದೇ ಜನದ ಸಂದಣಿ. ಬ್ರಾಹ್ಮಣರ ಪೂಜೆ ಒಂದು ಕಡೆ ನಡೆಯಬೇಕಾಗಿರುವುದು, ಒಂದು ಕಡೆಯಲ್ಲಿ ಸುಮಂಗಲಿ ಪೂಜೆ. ಆ ದಿವಸ ಸಾಧುಗಳ ಮಗನ ಮಗು ಮೈಗೆ ಅನುವಿಲ್ಲ, ಎಳೆ ಕೂಸು, ಯಾರಾದರೂ ನೋಡಿಕೊಳ್ಳಲೇಬೇಕು. ಮಗ ಸೊಸೆ ಇಬ್ಬರು ಇರ್ತಾರೆ ಮನೆಯಲ್ಲಿ, ಹೊಸದಾಗಿ ಮದುವೆ ಆಗಿದ್ದ ಹುಡುಗ ಅವನು, ಪಾಪ ಒಂದು ಮಗು ಅವ್ರಿಗೆ, ಆ ಮಗು ಆರೋಗ್ಯ ಸರಿ ಇಲ್ಲ, ಅದು ಮಗುವಿಗೆ ಮರಿಯೋಳ ಅನುವಿಲ್ಲ, ಹಾಗೆ ಎಳೆ ಕೂಸು ಇನ್ನೂ, ಅದು ಒಂದು ವರ್ಷನೂ ಆಗಿಲ್ಲ ಮಗುವಿಗೆ, ಯಾರಾದರೂ ನೋಡಿಕೊಳ್ಳಬೇಕು. ಈ ಗಲಾಟೆನಲ್ಲಿ ಪಾಪ ಮಗು ನೋಡ್ಕೊಳ್ಳೋರು ಯಾರು, ತಾಯಿ ನೋಡ್ಕೊಳ್ಬೇಕು ಅಂದ್ರೆ ಅವಳನ್ನ ಕೆಲಸ ಕಳಿಸಿ ಬಿಡ್ತಾರೆ ಇವರು. ಸಾಧುಗಳ ಸೊಸೆ ನೋಡಿ ಇಲ್ಲಿ, ಸೊಸೆ ಮತ್ತು ಮಗ ಇಬ್ಬರಲ್ಲಿ ಏನ್ ವ್ಯತ್ಯಾಸ ಅಂತ ತೋರಿಸ್ತಾರೆ. ಮಾಸ್ತಿಯವರಿಗೆ ಒಂದು ಪ್ರಕರಣ, ಒಂದು ಸಂದರ್ಭವನ್ನ ಇಡಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ, ವ್ಯಾಖ್ಯಾನ ಮಾಡಕ್ ಸಹಾಯ ಆಗುತ್ತೆ. ಇಲ್ಲಿಷ್ಟೇ, ಅವತ್ತು ಎಲ್ಲರಿಗೂ ಊಟ ಆಗ್ಬೇಕು, ಬ್ರಾಹ್ಮಣರಿಗೆ ಭೋಜನ ಆಗ್ಬೇಕು, ಸುಮಂಗಳಿಯರಿಗೆ ಹೂವಿಳಿ ಆಗ್ಬೇಕು, ಎಲ್ಲ ಕಾರ್ಯಕ್ರಮ ನಡಿಬೇಕು. ಅದ್ರ ಜವಾಬ್ದಾರಿ ಯಾರದ್ದು ಅಂತಂದ್ರೆ ಸೊಸೆದು, ಬಂದವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಯಾರದ್ದು ಅಂದ್ರೆ ಮಗದ್ದು. ಆದ್ರೆ ಮಗು ಹುಷಾರಿಲ್ವಲ್ಲ, ಯಾರು ನೋಡ್ಕೊಳ್ಬೇಕು? ಆ ದಿವಸ ಸಾಧುಗಳ ಮಗನ ಮೈಗೆ ಮೈಯೋಳ ಅನುವಿಲ್ಲ, ಎಳಕೂಸು. ಸಾಧುಗಳ ಸೊಸೆ ಮಗು ಹೆತ್ತಾಕೆ ಒಂದು ಕಡೆ ನೆರೆದಿಹ ಸುಮಂಗಲಿಯರು ನೋಡಿಕೊಳ್ಳಬೇಕು, ಅವ್ರ ಜವಾಬ್ದಾರಿ ಅಷ್ಟೇನೆ. ಸೊಸೆಗೆ ಹೇಳ್ಬಿಡ್ತಾರೆ, ನೋಡಮ್ಮ ಬಂದವ್ರು ಹೆಂಗಸರು ಬರ್ತಾರಲ್ಲ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ಬೇಕಾದ್ ನೀನೇನೆ, ಗೌರವ ಕೊಡ್ಬೇಕಾದ್ ನೀನೇನೆ ಅಂತ ಅವಳಿಗೆ ಸೊಸೆಗೆ. ಸಾಧುಗಳ ಮಗ ಇತ್ತ ಬ್ರಾಹ್ಮಣರ ಪೂಜೆಯಲ್ಲಿ ನೆರವಾಗಬೇಕು, ಎಷ್ಟು ಅವ್ರ ಆರ್ಡರ್ ಎರಡೇನೆ, ಹೆಂಗಸರನ್ನೆಲ್ಲ ನೀನ್ ನೋಡ್ಕೊಳ್ಬೇಕು, ಬಂದ ಬ್ರಾಹ್ಮಣರನ್ನೆಲ್ಲ ನೀನ್ ನೋಡ್ಕೊಳ್ಬೇಕು ಅಂತ ಮಗನಿಗೆ ಹೇಳ್ತಾ ಇದ್ರು. ಅಂತೆ ಅತ್ತ ತೊಟ್ಟಿಲಲ್ಲಿ ಜ್ವರದಿಂದ ಮಲಗಿರುವ ಮಗನ ನೋಡಲು ಬೇಕು, ಅದು ಹೇಳ್ತಾರೆ. ನೀವು ಮಗುನ ನೋಡ್ಕೊಳ್ಳಿ ಬೇಡ ಅನ್ನೋದಿಲ್ಲ, ಆದ್ರೆ ಆಗಾಗ ಹೋಗಿ ನೋಡಿ ಅಷ್ಟೇನೆ, ಮುಖ್ಯವಾದ ಕೆಲಸ ಇದು. ತೊಟ್ಟಿಲಲ್ಲಿ ಜ್ವರದಿಂದ ಮಲಗಿರುವ ಮಗನ ನೋಡಲು ಬೇಕು. ಇಂತಿರಲು ಸಾಧುಗಳ ಸೊಸೆ ಬಂದವರ ಕರೆದು ಕುಳ್ಳಿರಿಸಿ ಗಂಧ ಕುಂಕುಮ ಅರಿಶಿನವ ನೀಡಿ ನೋಡಿಕೊಳ್ಳುತ್ತಾ ತನ್ನ ಮಗನತ್ತ ಹೋಗುವುದು ಆಗದಾಯಿತು. ಅದ್ರ ಏನಾಗುತ್ತೆ, ಅವರು ಪ್ರೀತಿ ಬೆಳಗ್ಗೆಯಿಂದ ಗಲಾಟೆ ಅಲ್ವಾ, ತುಂಬಾ ಅವಳಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಮಾವ ಸೊಸೆನ ನೋಡಮ್ಮ, ಬಂದ ಹೆಂಗಸರಿಗೆಲ್ಲ ನೀನು ಎಲ್ಲ ನೋಡ್ಕೊಳ್ಬೇಕು, ಇದ್ದ ಬ್ರಾಹ್ಮಣ ಪೂಜೆಯಲ್ಲಿ ನೆರವಾಗಬೇಕು ಅಂತ ಹೇಳ್ತಾರೆ. ಸಾಧುಗಳ ಸೊಸೆ ಬಂದವರ ಕರೆದು ಕುಳ್ಳಿರಿಸಿ ಗಂಧ ಕುಂಕುಮ ಅರಿಸಿದ ಕೊಟ್ಟು ನೋಡಿಕೊಳ್ಳುತ್ತಾ ತನ್ನ ಮಗನತ್ತ ಹೋಗುವುದು ಆಗದಾಯಿತು. ಅವಳಿಗೆ ಬಿಡುವೆ ಆಗಿಲ್ಲಪ್ಪ, ಅಷ್ಟೊಂದು ಇನ್ನೊಬ್ರು ಬರ್ತಾರೆ, ಮತ್ತೊಬ್ರು ಬರ್ತಾರೆ, ನೋಡ್ತಾನೆ ಇರ್ಬೇಕು. ಬ್ರಾಹ್ಮಣರ ನಿಂತು ನೋಡುತ್ತೀಹ ಅವರ ಯಜಮಾನ, ಸಾಧುಗಳ ಮಕ್ಕಳು ಒಮ್ಮೆ ಇಲ್ಲಿ ನಿಲ್ಲುವರು. ನಿನ್ ಗಂಡು ಮಗ ಸ್ವಂತ ಮಗ ಅವನ್ ಮಾತ್ರ ನೋಡ್ಕೊತಾ ಇದ್ದ, ಬಂದವ್ರನ್ನ ಬ್ರಾಹ್ಮಣ ನೋಡ್ಕೊಳ್ತಾ ಇದ್ದ, ಮದ್ ಮಧ್ಯೆ ಮಗುನ ಹೋಗಿ ನೋಡ್ತಾ ಇದ್ದ, ಇವಳು ಹೋಗ್ಲೇ ಇಲ್ಲ. ವಿಶ್ವಾಸ ಒಮ್ಮೆಗೆ ಮಗನ ನೆನಪಾಗಿ ಮಗ ತೊಟ್ಟಿಲಡೆಗೆ ಹೋಗುವರು. ಗುರು ಕರೆದ ಹೊತ್ತಿನಲ್ಲಿ ಹತ್ತಿರದೊಳ ಇಲ್ಲ, ಗುರು ಕರೀತಾರ ಅನ್ಸದ, ಮಗ ಇಲ್ಲ. ಆಗ ಸೊಸೆಯನ್ನು ಕುರಿತು ಅವ್ವ ಇಲ್ಲೇ ನಿಂತೀಯಲ್ಲ, ಮಗುವನ್ನು ಸ್ವಲ್ಪ ಮಾತಾಡಬಾರ್ದೆ ನೋಡಬಾರ್ದೆ ಎಂದು ಕೇಳಿದರು. ಸೊಸೆ ಹೇಳ್ತಾರೆ, ನೋಡಮ್ಮ ಮಗು ಯಾಕೋ ಒಂಟಿಯಾಗಿರೋ ಕಾಣುತ್ತೆ, ನೋಡ್ಕೊಂಡ್ಬಿಡ್ಬಾರ್ದ. ಆ ತಾಯಿ ಹೇಳ್ತಾಳೆ ಮಾವನಿಗೆ, ಇಲ್ಲಿ
ಕೈ ಬಿಡುವಾಗದಿದೆ. ಮಗ ಆಗಾಗ ನೋಡ್ತಾ ಇದ್ದ, ಹೋಗಿ ನೋಡ್ಕೊಂಡ್ ಬರೋಣ. ಸೊಸೆ ಹೋಗೇ ಇಲ್ಲ, ಒಂದ್ಸಲನ ಹೋಗ್ಲಿಲ್ಲ. ಒಂದ್ಸಲ ಇವ್ರು ಕೇಳ್ತಾರೆ, ಕನ್ನಡಮ್ಮ ಮಗು ಸ್ವಲ್ಪ ನೋಡ್ಬೇಕಮ್ಮ ಅಂತ ಕೇಳ್ತಾರೆ. ಅವ್ರು ಹೇಳ್ತಾಳೆ, ಇಲ್ಲ ಮಾವ ನನಗ್ ಬಿಡುವಿಲ್ಲ, ಯಾಕೆಂದ್ರೆ ಇಲ್ಲಿ ಪೂಜೆ ಆಗ್ತಾ ಇದೆ, ಎಲ್ಲ ಮುಗಿದ ಮೇಲೆ ನಾನು ಮಾಡ್ಬೇಕು ಅಂತ ಹೇಳ್ತಾಳೆ. ಕ್ಷಣ ಬಿಟ್ಟು ಸಾಧುಗಳು ತಮ್ಮ ಮಗನನ್ನ ಕುರಿತು, ಬ್ರಾಹ್ಮಣರ ಪೂಜೆ ಮುಗಿಯುತ್ತೆ ಅಪ್ಪ, ಏನೇ ಆಟ ಆಗುತ್ತಿದೆ, ತೊಟ್ಟಿನಲ್ಲಿ ಮಗು ಎಂತಿಹುದು ಎಂದು ನೋಡಿ ಬರಲು ಹೋಗಿದ್ದೆ ಎಂದು. ಮಗ ಮಾತ್ರ ನನಗೆ ಆಗ್ತಾರೆ, ಎಲ್ಲರೂ ಬ್ರಾಹ್ಮಣರು ಬಂದಿದ್ದಾರೆ, ಆದ್ರೆ ನಾನು ಮಗು ಹೇಗಿದೆ ನೋಡಕ್ಕೆ ಅಂತ ಹೋಗಿದ್ದೆ. ನೋಡಿ ಇದೊಂದೇ ಘಟನೆ, ಮಗುವನ್ನು ನೋಡೋದಿಕ್ಕೆ ಹುಡುಗ ಆಗಾಗ ಹೋಗ್ತಾ ಇದ್ದ, ಆ ಹುಡುಗಿ ಮಾತ್ರ ಬೇರೆ ಮನೆಯಿಂದ ಬಂದ ಹೆಂಗ್ಸೋಳು ಸೊಸೆ, ಅವಳು ಮಾತ್ರ ಹೋಗ್ಲೇ ಇಲ್ಲ. ಇದನ್ನು ವಿವರಣೆ ಕೊಡ್ತೀನಿ ನಾನು ಆಮೇಲೆ. ಬ್ರಾಹ್ಮಣರ ಪೂಜೆ ಮುಗಿಯುತ್ತೆ ಅಪ್ಪ, ಆಗ್ತಾ ಇದೆ, ನಾನು ಹೋಗಿದ್ದೆ, ಸಾಧುಗಳು ಇನ್ನೇ ಹೇಳೋದು. ಇವರಿಬ್ರು ಗುರುಗಳು ಗಣ್ಯರು ಮಾತಾಡ್ತಾ ನಿಂತಿರ್ತಾರೆ, ಆ ಮಧ್ಯದಲ್ಲಿ ಮಗ ಹೋಗಿರ್ತಾನೆ, ಮಗು ನೋಡ್ಕೊಂಡ್ ಬರ್ತಾನೆ. ಸೊಸೆಗೆ ಹೇಳ್ತಾರೆ ಇವರು, ಹೇಳಿದ್ರು ಹೋಗಲ್ಲ ಅವ್ರು ಸೊಸೆ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಪೂಜೆ ಕೇಳ್ತಾನೆ, ಅವ್ರು ಬ್ರಾಹ್ಮಣನ ನೋಡ್ಕೊಳ್ಳೋದೇ ಆಗ್ತಾ ಇದೆ ಅಂತ ಹೇಳಿದ್ಲಂತೆ. ಅದಕ್ಕೆ ವೆಂಕಟೇಶ್ ಅವ್ರ ಕಡೆ ತಿರುಗಿ, ವೆಂಕಟೇಶ್ ಇದೇ ಸಂಸ್ಕಾರ ಎನ್ನುವುದು ಎಂದರು. ಎಷ್ಟು ದೊಡ್ಡ ಮಾತು ನೋಡಿ ಇದು, ವೆಂಕಟೇಶ್ ಅರ್ಥ ಆಗ್ಲಿಲ್ಲ. ಏನ್ ಸಂಸ್ಕಾರ ಅಂದ್ರೆ, ಮಗ ಹೋಗ್ ನೋಡ್ತಾ ಇದ್ದಾನೆ, ಸೊಸೆ ಪಾಪ ಪೂಜೆನಲ್ಲಿ ಮುಳುಗಿದಾಳೆ, ಏನ್ ಸಂಸ್ಕಾರ ಅಂತ ಹೇಳ್ತಾರೆ. ಇವ್ರಿಗೆ ಅರ್ಥ ಆಗ್ಲಿಲ್ಲ, ಕೇಳ್ತಾರೆ ಸಾಯಂಕಾಲ, ವೆಂಕಟೇಶ್ ಸುಮ್ಮನೆ ಹಾಕ್ಬಿಡ್ತಾರೆ. ಅದ ಗುರುಗಳೇ, ಮಧ್ಯಾಹ್ನ ಊಟಕ್ಕೆ ಮುಂಚೆ ಪಾಪ ಮಗು ನೋಡ್ಕೊಬರಕ್ಕೆ ಅವ್ರ ಮಗ ಹೋದ, ಇವ್ರು ಸೊಸೆಯನ್ನು ನೀವು ಕೇಳಿದ್ರೆ ಹೋಗು ಅಂತ ಅವಳು ಹೋಗೋದ ಅಂದ್ಬಿಟ್ಲಲ್ಲ, ಯಾಕೆಂದ್ರೆ ಇಲ್ಲಿ ನೋಡ್ಕೋಬೇಕು ಅಂತ ಹೇಳಲ್ಲ. ಅದು ಇರ್ಲಿ, ನೀವು ಇನ್ನೇ ಸಂಸ್ಕಾರ ಅನ್ನೋದಂದ್ರೆ ಯಾವುದು ಸಂಸ್ಕಾರ? ಅವ್ರಿಗೆ ಅರ್ಥವೇ ಆಗಲ್ಲ. ಸಂಸ್ಕಾರ ಎನ್ನುವುದು ನನಗೆ ಆಗ ತೋರೋದು. ವೆಂಕಟೇಶ್ ಅವ್ರು ಹೇಳ್ತಾರೆ, ಸಂಜೆ ಗುರುಗಳು ರಾಯರೇ, ಒಂದೊಂದು ಜೀವವು ಒಂದೊಂದು ಪಾಕವನ್ನು ಮುಟ್ಟಿ ಬೆಳೆಯುತ್ತಿರುವುದು ನೋಡಿ. ನಮ್ಮ ಮನೆಗೆ ಬಂದವರೆಲ್ಲ ಇಲ್ಲಿ ಒಂದೇ ತರ ಎಲ್ಲ, ಅವ್ರ ಜೀವನೇ ಏನೋ ಬಯಸ್ತಾ ಇರುತ್ತೆ, ಅವ್ರ ಹೆಂಡತಿನೇ ಏನೋ ಹೇಳ್ತಾ ಇರ್ತಾರೆ, ಮಗ ಏನೋ ಹೇಳ್ತಾ ಇರ್ತಾರೆ, ಒಬ್ಬೊಬ್ರು ಒಂದ್ಸೊಂದರ ಇರುತ್ತೆ. ಅದು ಹೇಳೋದು, ಒಂದೊಂದು ಜೀವವು ಒಂದೊಂದು ಪಾಕವನ್ನು ಮುಟ್ಟಿ ಬೆಳೆಯುತ್ತಿರುವುದು. ಮಗುವ ಸಾಕುವ ಭಾರ ತಂದೆಗಿಂತಲೂ ಹೆಚ್ಚು ತಾಯಿದು, ಹೆಚ್ಚ ತಾಯಿಂದು ಅಲ್ವಾ? ನೀವಾಗ ಮಗು ನೋಡ್ಕೊಬೇಕಾದ್ಯಾರು, ಹೆಚ್ಚ ತಾಯಿ. ಆದ್ರೆ ಕೂಸು ಜ್ವರದೊಡಿರೆ ಹೆಚ್ಚ ತಾಯಿ ಆದವಳು ಪೂಜೆಯಲ್ಲಿ ಮಲ ನಿಲ್ಲಿಸಿ ಮಗುವ ದೇವರು ಕಾಯುವನು ಎಂದು ನಂಬಿ ನಡೆಯುವುದು ಕಷ್ಟ. ನೋಡ್ಕೊಳ್ಳಿ, ಅಂದ್ರೆ ಮಗು ಒತ್ತಾಗ ಅದಕ್ಕೆ ಹಸಿವಾದಾಗ ಆಹಾರ ಕೊಡಬೇಕಾದ್ದು ನೋಡ್ಕೊಂಡು ಬರ್ಬೇಕಾದ್ದು ಕರ್ತವ್ಯ ಅಲ್ವಾ? ಅದು ಜವಾಬ್ದಾರಿ ಅವಳದ್ದು. ಕೂಸು ಜ್ವರದಲ್ಲಿ ಹೆತ್ತ ತಾಯಾದವಳು ಪೂಜೆಯಲ್ಲಿ ಮನೆ ನಿಲ್ಲಿಸಿ ಮಗುವ ದೇವರು ಕಾಯುವನು ಎಂದು ನಂಬಿ ನಡೆಯುವುದು ಕಷ್ಟ ಅಲ್ಲ? ದೇವರು ಕಾಪಾಡ್ತಾನೆ ಮಗು, ನಾನು ಗುರುಗಳು ನನಗೆ ಹೇಳಿದ್ದಾರೆ ದೇವರು ಕಾಪಾಡ್ತಾರೆ ಅಂತ ಹೋಗೋದು ಕಷ್ಟ. ಆದ್ರೆ ನೋಡಿ ಮಹಾರಾಜ್ ಅಂತ ಇವ್ರು ಹೇಳೋದು ವೆಂಕಟೇಶ್ವರಿಗೆ, ನೋಡಿ ನಮ್ಮ ಸೊಸೆ ಎಷ್ಟು ಧೈರ್ಯದಿಂದ ನಡೆದಳು ನೋಡಿ, ಹೆತ್ತವಳು ಇಂಥ ಧೈರ್ಯದೊಡಿ ಇರೋದು ತಂದೆಯಾದವನೇಕೆ ಹಾಗೆ ತೊಡಗಿದ. ನನ್ನ ಮಗ ಓಡಾಡ್ತಾನೆ ಇದ್ದ, ಬರ್ತಾ ಇದ್ದ, ಆಗಾಗ ಮಗು ನೋಡ್ಕೊಂಡು ಬರ್ತಾ ಇದ್ದ. ಗಂಡೆಂಬುದು ಎಲ್ಲವೂ ಧೈರ್ಯ, ಹೆಣ್ಣು ಎಂಬುದೆಲ್ಲ ಹೇಳಿ ಅಂಜುವುದು ಎನಬೇಡಿ. ಸಂಸ್ಕಾರ ಅಂತ ಇದನ್ನ ಹೇಳೋದು ನೋಡಿ, ನನ್ನ ಮಗ ಅವನು ನನ್ನ ಸಂಸ್ಕಾರವನ್ನು ಬಲ್ಲವನು, ನನ್ನ ಜೊತೆಲೇ ಬೆಳೆದವನು. ಅವನ ಕಲಿಸಿ ಈ ಹುಡುಗಿ ಯಾರೋ ಹೊರಗಿಂದ ಬಂದ ಹುಡುಗಿ, ಚಿಕ್ಕವಳಿದ್ದಾರೆ ವಯಸ್ಸಿನ ಬೇರೆ ಚಿಕ್ಕವಳು, ತುಂಬಾ ಹೊರಗಿನಿಂದ ಬಂದ ಹುಡುಗಿ. ಅವಳಿಗೆ ನಾನು ಮಾವ ಹೇಳಿದ್ದು ನೀನು ಬಂದ ಅತಿಥಿಗಳನ್ನು ನೋಡ್ಕೊಳ್ಬೇಕು ಅಂತ ಹೇಳದ್ನಲ್ಲ, ಅದನ್ನೇ ಪ್ರಧಾನ ತಗೊಂಡದ ಅವಳು. ನಮ್ಮ ಸೊಸೆ ಎಷ್ಟು ಧೈರ್ಯದಲ್ಲಿ ನಡೆದ ನೋಡಿ, ಹೆತ್ತವಳು ಇಷ್ಟು ಧೈರ್ಯದಲ್ಲಿ ಇರೋದು, ತಂದೆಯಾದವನೇಕೆ ಹೀಗೆ ಒದ್ದಾಡ್ದ, ನನ್ ಮಗ ಹಾಗೆ ಒದ್ದಾಡ್ದ. ಗಂಡೆಂಬುದೆಲ್ಲ ಧೈರ್ಯ, ಹೆಣ್ಣೆಂಬುದೆಲ್ಲ ಹೇಳಿ ಎನಬೇಡಿ. ಇದು ಅವರವರ ಆತ್ಮ ಪರಿಪಾಕವನ್ನು ಅನುಸರಿಸಿ ನಡತೆಯಲ್ಲಿ ಕಾಣುವುದು. ಬಹಳ ಒಳ್ಳೆ ಮಾತು, ವ್ಯಕ್ತಿಗಳ ಆತ್ಮ ಪರಿಪಾಕ. ಅವ್ಳಿಗೆ ಏನ್ ಧೈರ್ಯ ರೀ, ಯಾವುದೋ ಹಳ್ಳಿಯಿಂದ ಬಂದಿದ್ದಾಳೆ, ಗುರುಗಳು ಹೇಳಿದ್ದಾರೆ ಬಂದವ್ರು ನೋಡ್ಕೊಂತ. ಅಂದ್ರೆ ಅರ್ಥ ಭಗವಂತ ನೋಡ್ಕೊತಾನೆ, ಗುರುಗಳು ನೋಡ್ಕೊಳ್ತಾರೆ, ಅಮ್ಮಗು ಏನ್ ಅಪಾಯ ಇಲ್ಲ ಅಂತಾನೆ. ಅದ್ರ ನಾನೇ ಆಗತ್ತೆ ಕೆಲಸಕೊಂಡೆ, ನನ್ ಕೆಲಸ ಗುರುಗಳು ಹೇಳಿರ್ತ ಕೆಲಸವನ್ನು ಧೈರ್ಯ ನೋಡಿ. ಇದು ಬಹಳ ಸೂಕ್ಷ್ಮವಾದ ವಿಚಾರ, ಇದು ಅವ್ರದ್ದು ಕರ್ತವ್ಯ ವಿಮುಖತೆ ಅಂತ ಕರೆಯಕಾಗತ್ತ. ಆ ಮಗ ಯಾಕಾಗ ಮಾಡ್ದ ಸಂಸ್ಕಾರ ಅದ್ ಹೇಳ್ಬಿಟ್ಟು, ಮಗು ಎಂಬ ಕಾರುಣ್ಯ ತಪ್ಪು ಎಂದಲ್ಲ ನೋಡಿ. ಮಗು 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 ಅಂದ್ರೆ ಅದ್ ಕಾರುಣ್ಯ ತಪ್ಪು ಎಂದಲ್ಲ, ಆದ್ರೆ ಮಮಭಾವ ಬರುವುದು ತಪ್ಪು. ಈ ಮಗು ನಮ್ಮಗು ನಮ್ಮಗು ಅಂತ ಅನ್ಕೊಳ್ಳೋದಿದೆಯಲ್ಲ, ಏನಾಗುತ್ತೆ ಮಗುಗೆ ಅಂತ ಯೋಚನೆ ಮಾಡೋದಿದೆಯಲ್ಲ, ಅದ್ ಸರಿ. ನಮ್ಮಗು ನಮ್ಮಗು ಅನ್ಕೊಳ್ತೀವಲ್ಲ,
ಮಮ ಭಾವ ಬರುವುದು, ನಮ್ಮದು ನಮ್ಮದು ಎಂಬ ಭಾವ ಬರುವುದು ತಪ್ಪು. ಅದೇ ಕುಸಂಸ್ಕಾರ ನೋಡಿ, ನನ್ನ ಮಗನದು ಕುಸಂಸ್ಕಾರ, ಕೆಟ್ಟ ಸಂಸ್ಕಾರ. ಸೊಸೆಯದು ಆದರ್ಶ ಸಂಸ್ಕಾರ, ಅದನ್ನೇ ಅವ್ರು ಹೇಳಿ ನಕ್ಕಿದ್ದಂತೆ ಇದನ್ನೇ ಸಂಸ್ಕಾರ ಅಂತಾರೆ. ಸಂಸ್ಕಾರ ನೋಡಿ, ಒಂದು ಶಬ್ದಕ್ಕೆ ಅರ್ಥವನ್ನ ಎಷ್ಟು ಸೂಕ್ಷ್ಮವಾಗಿ ಬುಡಿಸ್ತಾರೆ ಅವರು. ಮಗ ಅಂತ ಹೇಳಿ ಅವ್ರಿಗೆ ಅದ್ಮೇಲೆ ವಿಪರೀತ ಮಮತೆ ಇದೆ ನಿಜ, ಆದ್ರೆ ಇಲ್ಲಿ ಮಾಡಿದ ಸರಿಯಲ್ಲ. ಅವನು ಸೊಸೆ ನಿಜ ಹೇಳಿದ್ರು ತಪ್ಪಿದ್ಲು, ನಾ ಹೇಳಿದ ಮಾತು ಕೂಡ ತಪ್ಪಿದ್ರು, ನಿಜ ಯಾರು ನೋಡಕ್ ಹೋಗ್ಲಿಲ್ಲ ಅವಳು ಮಗುನ. ಆದ್ರೆ ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ನನ್ನ ಮನ ಎತ್ತ ಹರಿದಿದೆ, ಎಂತು ಹರಿಯುತ್ತಿದೆ ಎಂಬುದನ್ನು ನೋಡಿಕೊಳ್ಳುತ್ತಾ ತಿದ್ದು ವಾಸೆಯಲ್ಲಿ ದೇವನಿಗೆ ಶರಣಾಗಬೇಕು. ಕೂಸಿನ ನೋವು ತಂದೆಯನ್ನು ಸೋಕುವುದಕ್ಕಿಂತ ಮಿಗಿಲಾಗಿ, ಮಗುವಿನ ನೋವಿದೆಯಲ್ಲ ಅದು ತಂದೆಯನ್ನು ಸೋಕುವುದಕ್ಕಿಂತ ಮಿಗಿಲಾಗಿ ತಾಯ ಸೋಕಿತು. ತನ್ನ ನೋವು ಭಯವನ್ನು ಹಾಕಿ ಹೊಟ್ಟೆಯಲ್ಲಿ ಇಟ್ಟುಕೊಂಡಳು. ಅವಳಿಗೆ ಇವನಿಗಿಂತ ಹೆಚ್ಚು ಸೊಂಟಾಗಿರುತ್ತೆ. ನನ್ನ ಕೆಲಸದಲ್ಲಿ ನಾನು ದುಡಿಯುತ್ತಿರುವ ವೇಳೆ ನನ್ನದೆಂಬುದ ನೀನು ನೋಡಿಕೊಳ್ಳದೇವೆಯಾ ಎಂಬಂತೆ ದೇವರಲ್ಲಿ ನಂಬಿಕೆಯನ್ನು ಇರಿಸಿದಳು. ಅವಳು ಇಷ್ಟೇ ಹೇಳುತ್ತೇರಿ, ಅಲ್ಲಪ್ಪ ಗುರುಗಳು ನನಗೆ ಈ ಕೆಲಸ ವಹಿಸಿದ್ದಾರೆ. ಅದು ಬಹಳ ಮುಖ್ಯ. ಸಮಸ್ತರ ಒಂದು ಆರೋಗ್ಯವನ್ನು ನೋಡ್ಕೊಳ್ಳೋದು, ಅವ್ರ ಜವಾಬ್ದಾರಿ ನೋಡ್ಕೊಳ್ಳೋದು, ಸೇವೆ ಮಾಡೋದು ಮುಖ್ಯ. ಮಗು ನಂದು ನಂದು ಅಂತ ಹೇಳ್ಬೇಕಾಗುತ್ತೆ, ಅವ್ನು ನೋಡ್ಕೊಳ್, ಭಗವಂತ ನೋಡ್ಕೊಳ್ತಾನ ಮಗುನ. ಇದು ನಂಬಿಕೆ ಇದೆಯಲ್ಲ. ಮಗ ತೊಳಲುತ್ತಲಿದ್ದ, ಈ ಹೆಣ್ಣು ಬೇರೆ ಕಡೆಯಿಂದ ಬಂದದ್ದು, ಪಾಪ ಈ ಸೊಸೆ ನಮ್ಮ ಮನೇಲಿ ಬೆಳೆದಿದ್ದಲ್ಲ, ಅದು ಯಾವುದೋ ಮನೆಯಿಂದ ಬಂದಿದ್ದು, ಏನ್ ಸಂಸ್ಕಾರ ಅದಕ್ಕೆ, ಇದನ್ನೇ ಸಂಸ್ಕಾರ ಎನ್ನುವುದು ಎಂದು ನೋಡಿದರು. ಇಲ್ಲಿ ಸಂಸ್ಕಾರವನ್ನು ಕುರಿತು ವ್ಯಾಖ್ಯಾನ ನನಗೆ ಅದ್ಭುತವಾಗಿ ಕಾಣುತ್ತೆ. ಅವ್ರ ನಡತೆಯೇ ಗೊತ್ತಾಗುತ್ತೆ. ಹುಡುಗಿ ಚಿಕ್ಕವಳು, ವಯಸ್ಸಿನಲ್ಲಿ ಚಿಕ್ಕವಳು, ಅಷ್ಟೊಂದು ಜ್ಞಾನ ಇಲ್ಲ ಪಾಪ, ಆದ್ರೆ ಸೇವೆ ಮಾಡಮ್ಮ ಅಂತ ಹೇಳಿದ್ರಲ್ಲ, ಆದ್ರಿಂದ ಇದ್ಬಿಟ್ಲು ಅವಳು. ಆ ಸೇವೆನೇ ಭಗವಂತನ ಪೂಜೆ. ಮಗುನೇ ನೋಡು ನೋಡ್ತಾನೆ, ಇದು ಅವಳ ಮನೋಧರ್ಮ. ತಂದೆಯಾದವನು ಮೃಗದಲ್ಲಿ ಗಡವನಂತೆ ಕನಸಲ್ಲ ಎನ್ನಬೇಕೆಂದಲ್ಲ, ಇದು ಗಂಡಸರ ಸ್ವಲ್ಪ ಹೊರಟ್ರೇನೆ. ನನ್ನ ಮಗು ಇದನ್ನ ನೋಡಿಕೊಳ್ಳಬೇಕು ಎಂಬ ಮನದ ಹದ ಮನುಜರಿಗೆ ಚೆನ್ನ, ಪ್ರೀತಿಯೇ ಒಳಿತು. ಆದರೆ ಅದು ಕಕ್ಕುಲಿದೆಯಾಗಬಾರದು. ನೋಡಿ ಇವರು ವ್ಯಾಖ್ಯಾನ, ಮಗನಿಗೆ ಪ್ರೀತಿ ಇರಬೇಕು ಮಗುವಿನ ಮೇಲೆ, ಆದ್ರೆ ಅದು ವ್ಯಾಮೋಹ ಆಗಬಾರದು. ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಇದನ್ನ, ತನತು ಇದು ಎಂದು ವ್ಯಾಧಿಯಾಗುವುದು ಬಾರದು, ವ್ಯಾಧಿ ಆಗಬಾರದು. ಇದು ಇವರು ಹೇಳ್ತಾರೆ ಎರಡನೇ ಉದಾಹರಣೆ. ಸಂಸ್ಕಾರ ಅಂದ್ರೆ ಏನು ಅನ್ನೋದಕ್ಕೆ ನಾನು ಕನ್ನಡದಲ್ಲಿ ಇಂಥ ಒಳ್ಳೆ ಒಂದು ಉದಾಹರಣೆಯನ್ನು ಎಲ್ಲೂ ನೋಡಿಲ್ಲ.